ನನ್ನ ಹೆಸರು ಮಂಜುಳ ಅಂತ. ಇಲ್ಲಿ ಆನೇಕಲ್ ತಾಲೂಕು ಮತ್ತು ಸುತ್ತಮುತ್ತ ಕೋಲಾರ ಈ ಜಿಲ್ಲೆಗಳಲ್ಲಿ ಅರವು ಅನ್ನುವಂತಹ ಭಾಷೆಯನ್ನು ಮಾತಾಡುವಂತಹ ತಿಗಳ ವಲಯ ಜನಾಂಗದವರಿದ್ದಾರೆ. ಅವರ ಭಾಷೆ ಸುಮಾರು ಇತ್ತೀಚೆಗೆ ನಶಿಸಿ ಹೋಗುವಂತಹ ಹಂತದಲ್ಲಿದೆ. ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಗಿರುವ ಕಾರಣಕ್ಕಾಗಿ ಈ ಜನಾಂಗಕ್ಕೆ ಸೇರಿದಂತಹ ಹಲವಾರು ಹಿರಿಯರನ್ನು ಹಾಗೂ ಹೋರಾಟಗಾರರನ್ನು ಮತ್ತು ಮುಖ್ಯಸ್ಥರನ್ನು ನಾವು ಸಂದರ್ಶನಕ್ಕೆ ಒಳಪಡಿಸ್ತಾ ಇದ್ದೀವಿ. ಸೊ ಆ ಮೂಲಕ ಆ ಭಾಷೆಯ ಪ್ರಜ್ಞೆಯನ್ನು ಎಲ್ಲ ಜನಗಳಲ್ಲಿ ಬೆಳೆಸಬೇಕು ಅನ್ನುವಂತಹ ಉದ್ದೇಶದಿಂದ ಮೊದಲಿಗೆ ನಾವು ಈ ರೀತಿಯ ಒಬ್ಬ ಹೋರಾಟಗಾರರಾದಂತಹ ಮತ್ತು ಒಬ್ಬ ವಿದ್ವಾಂಸರಾದಂತಹ ಸಾಕಷ್ಟು ಮಾಹಿತಿಯನ್ನು ಈ ವಿಚಾರದ ಬಗ್ಗೆ ತಿಳ್ಕೊಂಡಿರುವಂತಹ ಒಬ್ಬ ಮುಖ್ಯ ವ್ಯಕ್ತಿಗಳಾದಂತಹ ಜಿಗ್ನಿ ಶಂಕರ್ ಸರ್ ಅವರನ್ನು ಭೇಟಿ ಮಾಡಿ ಅವರನ್ನು ಮಾತಾಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಮೀನಾಕ್ಷಿಯವರು, ಅವರು ಸಂಶೋಧಕರು, PhD ಮಾಡ್ತಾ ಇದ್ದಾರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ, ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಬ್ಬರ ಜೊತೆ ಒಂದು ಮಾತುಕತೆ ಅಥವಾ ಚರ್ಚೆ ಮುಖಾಂತರ ಈ ಸಂದರ್ಶನವನ್ನು ನಾವು ನಡೆಸಿಕೊಡ್ತಾ ಇದ್ದೀವಿ. ಸೊ ಮೊದಲಿಗೆ ನಮಸ್ಕಾರ ಸರ್. ಕೆಲವು ಪ್ರಶ್ನೆಗಳಿದ್ದಾವೆ ಅರವು ಅಥವಾ ಅರವು ಮಾತಾಡುವಂತಹ ತಿಗಳ ವಲಯರ ಸಮುದಾಯದ ಬಗ್ಗೆ. ಸೊ ನಿಮ್ಮ ಮಾಹಿತಿ ಏನಿದೆ ಅಥವಾ ನಿಮ್ಮ ಜ್ಞಾನ ಏನಿದೆ ಅದನ್ನು ಎಲ್ಲರೊಟ್ಟಿಗೆ ಹಂಚಿಕೊಳ್ಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಅರವು ಅನ್ನೋ ಪದದ ಬಗ್ಗೆ ನಿಮ್ಮ ತಿಳುವಳಿಕೆ ಏನು ಸರ್? ಅರವು ಅನ್ನೋ ಮೂಲ ಮತ್ತು ಬಹಳಷ್ಟು ಹಳೆ ಪದ ಅರಿಯಲ್ಲತ್ತು. ಈ ಅರಿಯಲ್ ಅನ್ನೋದು ಹರಪ್ಪ ಮಹಾಂಜೋದಾರ ಸಿಂಧೂ ನದಿ ನಾಗರಿಕತೆಯ ಅಲ್ಲಿನ ಕೆಲವು ಶಾಸನಗಳಲ್ಲಿ ಅರಿಯಲ್ ಅನ್ನೋ ಪದ ಇದೆ. ಈ ಅರಿಯಲ್ ಅನ್ನೋ ಪದ ಆ ಕಾಲದಿಂದಲೇ ಇದೆ ಅಂದರೆ ಆ ಒಂದು ಜನಾಂಗ, ಆ ಒಂದು ಸಮೂಹ ಪ್ರಸ್ತುತ ಇತ್ತು ಅನ್ನೋದರ ಒಂದು ಸಾಂಕೇತಿಕ ದಾಖಲೆ. ಅದಾದ ನಂತರ ಈ ಭಾಷೆ ಇದು ಅರಿಯಲ್ಲಿಂದ ಹೋಗಿ ಅರಿವು ಆಗಿ ಆನಂತರ ಅರಿವು ಆಗಿ, ಸೊ ಅರಿಯಲ್ ಅರವು ಅರಿವು ಅನ್ನೋದು ಒಂದು ವಿಸ್ಡಮ್ ಅಂತ ತೋರಿಸುತ್ತೆ, ಒಂದು ಜ್ಞಾನವನ್ನು, ಒಂದು ಬುದ್ಧಿವಂತಿಕೆಯನ್ನು ತೋರಿಸುತ್ತೆ. ಸೊ ಈ ಪದದ ಭಾಷೆ ಬಹಳ ಲಿಮಿಟೆಡ್ ಆಗಿದೆ, ಕೆಲವೇ ಪ್ರಾದೇಶಿಕ ಭಾಗದಲ್ಲಿ ಮಾತ್ರ ಇದೆ, ಮತ್ತು ಈ ಭಾಷೆ ಇದಕ್ಕೆ ಲಿಪಿ ಇಲ್ಲ. ಸೊ ಲಿಪಿ ಇಲ್ದಿರ್ತಕ್ಕಂಥ ಈ ಭಾಷೆಯಲ್ಲಿ ಅನೇಕ ಭಾಷೆಗಳ ಸಂಯೋಜನೆ ಇದೆ. ಒಂದು ಸಾಂದರ್ಭಿಕ ಒಂದು ಅದು ಒಂದು ಅರಿಗಿರೋದು ಕರಗಿರೋದು ಆಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ದೇರ್ ಆರ್ ಸೋ ಮೆನಿ ಟ್ರೈಬಲ್ ಲ್ಯಾಂಗ್ವೇಜಸ್, ಸಾವಿರಾರು ಭಾಷೆಗಳು, ಅದಕ್ಕೆ ಲಿಪಿ ಇಲ್ದಿರ್ತಕ್ಕಂಥ ಭಾಷೆಗಳು ಈ ನಾಡಿನಲ್ಲಿದ್ದಾವೆ ಮತ್ತು ಈ ದೇಶದಲ್ಲಿದ್ದಾವೆ. ಅದರಲ್ಲಿ ಇದು ಕೂಡ ಒಂದು. ಆದರೆ ಈ ಭಾಷೆಯಲ್ಲಿ ಕೊಡವ, ಕೊಂಕಣಿ, ತಮಿಳ್, ಕನ್ನಡ ಈ ಥರ ಭಾಷೆಗಳಿಗೆ ಹೋಲಿಕೆ ಆಗುವಂಥ ಪದಗಳು ಮತ್ತು ಈ ಭಾಷೆಯಿಂದ ಆ ಭಾಷೆಗೆ ಹೋಗಿರ್ತಕ್ಕಂಥದ್ದು ಏನೇ ಇರ್ಬೋದು. ಬಟ್ ಈ ಭಾಷೆ ಅನ್ನೋದು ಒಂದು ಮನುಕುಲದ, ಒಂದು ಸಮೂಹದ, ಒಂದು ನಿರ್ದಿಷ್ಟ ತಳಿ ಬಳಸಿರ್ತಕ್ಕಂಥ ಒಂದು ಸಂಪರ್ಕ ಸಾಧನ ಇದೆ, ಒಂದು ಕಮ್ಯುನಿಕೇಷನ್, ಮನುಷ್ಯ ಮನುಷ್ಯನ ಬಗ್ಗೆ ಒಂದು ಕಮ್ಯುನಿಕೇಷನ್ಗೆ ಯೂಸ್ ಮಾಡುವಂಥದ್ದು ಈ ಭಾಷೆ. ಈ ಭಾಷೆ ಕೂಡ ತಕ್ಷಣ ಇವತ್ತೇ ನಮಗೇನು ರೆಡಿಮೇಡ್ ಫುಡ್ಡಾಗಿ ಏನು ಬಂದಿಲ್ಲ, ಇದಕ್ಕೆ ಎಷ್ಟೋ ವರ್ಷಗಳು ಕಳೆದಿದೆ, ಎಷ್ಟೋ ಎವಲ್ಯೂಷನ್ ಆಗಿದೆ, ಎಷ್ಟೋ ವರ್ಷಗಳಾದಮೇಲೆ ಇದಕ್ಕೊಂದು ಪದ ಅರ್ಥ ಒಂದು ಸನ್ಮೋಹನ ಮತ್ತು ಒಂದು ಭಾವನೆ, ವೇದನೆ, ರಾಗ, ದ್ವೇಷ ಎಲ್ಲವೂ ಈ ಪದದಲ್ಲಿ ಅಳವಡಿಕೆ ಒಂದು ಸ್ಪಂದನ ಇದೆ. ಸೊ ಈ ಭಾಷೆ ಇವತ್ತಿಗೂ ಇದೆ ಮತ್ತು ಈ ಭಾಷೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಭಾಳ ಪವರ್ಫುಲ್ ಆಗಿದೆ, ಇನ್ನು ಕೆಲವು ಭಾಗಗಳಲ್ಲಿ ಕಾಂಪ್ರಮೈಸ್ ಆಗಿದೆ. ಈಗ ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಆನೇಕಲ್ಲು, ಹೊಸಕೋಟೆ, ಕೋಲಾರ ಈ ಬೆಲ್ಟಲ್ಲಿ ಭಾಳ ಪ್ರಬಲವಾಗಿದೆ. ಇನ್ನು ಕೆಲವು ಕಡೆ ಈಗ ಕಡೂರು, ತುಮಕೂರು, ಚಿಕ್ಕಮಗಳೂರು ಈ ಭಾಗಗಳಲ್ಲಿ ಇದು ಸ್ವಲ್ಪ ಕಾಂಪ್ರಮೈಸ್ ಆಗಿದೆ. ಆದರೆ ಈ ರೇಸ್ ಬಂದಂಥ ಸಂಬಂಧಿಕರಿದ್ದಾರೆ, ಕೆಲವರು ಸ್ಪಂದನ ಮಾಡ್ತಾರೆ, ಕೆಲವರು ಇದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಮತ್ತು ಅದರಲ್ಲೂ ವಿಶೇಷವಾಗಿ ಈ ಚನ್ನಪಟ್ಟಣ ತಾಲೂಕಲ್ಲಿ ನೀಲ್ಕಂಠಹಳ್ಳಿ ಅಂತ ಒಂದು ಊರಿದೆ, ಆ ಊರಲ್ಲಿ ಇರೋರೆಲ್ಲರೂ ಇದೇ ಭಾಷಿಕರೇ. ಈ ಭಾಷೆ ಅವ್ರದ್ದು ಕಾಂಪ್ರಮೈಸ್ ಆಗಿದೆಯೋ ಏನೋ, ಬಟ್ ಆದರೆ ಈ ಗ್ರೂಪ್ಗೆ ಸೇರಿದಂತೆ. ಸೊ ಈ ಸಮುದಾಯ ಮೈಗ್ರೇಟ್ ಆಗಿದೆಯಾ ಅಥವಾ ಇಲ್ಲೇ ಎವಾಲ್ವ್ ಆಗಿದೆಯಾ? ಸೊ ಈಗ ಪ್ರತಿ ಗ್ರಾಮಕ್ಕೆ ಒಂದು 400 ವರ್ಷಗಳಿರ್ಬೋದು ಅಷ್ಟೇ,
400 ವರ್ಷಗಳ ಹಿಂದೆ ಅನೇಕ ಗ್ರಾಮಗಳಲ್ಲಿ ಏನು ನಮಗೆ ಕರುಹುಗಳು ಸಿಗ್ತಾ ಇಲ್ಲ. ಯಾವುದೋ ಒಂದು ದೇವಸ್ಥಾನ ಆಗ್ಬೋದು, ಒಂದು 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 ಗ್ರಾಮನ ಹೆಂಗೆ ಗುರುತಿಸ್ತೀವಿ, ಅಲ್ಲೇನು ಕೋಟೆ ಇದ್ದರೆ, ದೇವಸ್ಥಾನ ಇದ್ದರೆ, ಒಂದು ಕೆರೆ ಇದ್ದರೆ, ಒಂದು ಬಂಗಲೆ ಇದ್ದರೆ, ಈ ಮೂಲಕ ಕರುಹುಗಳನ್ನು ಗುರುತಿಸ್ತೀವಿ. ಆದರೆ 400 ವರ್ಷಗಳ ಹಿಂದೆ ಇರ್ತಕ್ಕಂಥ ಕರುಹುಗಳು ಬಹಳ ಕಡಿಮೆ ಇದ್ದಾಗೆ ಭಾಳಷ್ಟು ಜನ ಮೈಗ್ರೇಷನಲ್ಲೇ ಇರ್ತಾರೆ. ಅದರಲ್ಲೂ ವಿಶೇಷವಾಗಿದ್ದು ಕರ್ನಾಟಕಕ್ಕೆ ಬಾರ್ಡ್ರ್, ತಮಿಳ್ನಾಡಿಗೆ ಬಾರ್ಡ್ರ್, ಆಂಧ್ರಗೆ ಬಾರ್ಡ್ರ್. ಹೀಗಾಗಿ ಭಾಳಷ್ಟು ಜನ ಈ ಬಾರ್ಡ್ರಲ್ಲಿ ಮಿಕ್ಸಪ್ ಆಗಿರತಕ್ಕಂಥ ರೇಸ್, ಲ್ಯಾಂಗ್ವೇಜ್, ಆಚರಣೆ, ವಿಚಾರ, ಪದ್ಧತಿಗಳು ಇವೆಲ್ಲ ಬಂದಿದ್ದಂಗೆ ಇಲ್ಲಿ ಹೆಚ್ಚು ಮಿಲಿಟೆನ್ಸಿ. ಹಾಗಾಗಿ ಈ ಸಮುದಾಯಗಳು ಎಲ್ಲಿಂದ ಮೈಗ್ರೇಟ್ ಆಗಿದೆ ಅನ್ನೋದಕ್ಕೆ ಹಲವಾರು ಹಲವಾರು ರೀತಿ ಹೇಳ್ತಿದ್ರೆ ಅದರಲ್ಲಿ ಕೆಲವು ದಾಖಲೆಗಳು ಸಿಗ್ತದೆ, ಕೆಲವು ದಾಖಲೆಗಳು ಸಿಗ್ತಾ ಇದೆ. ವಿಶೇಷವಾಗಿದು ಮಧುರೈ ಮೀನಾಕ್ಷಿ ದೇವಸ್ಥಾನ ಕಟ್ಟಿದಂಥವ್ರು ಅಥವಾ ಬಹುದೊಡ್ಡ ಈ ಒಂದು ಕಟ್ಟಡಗಳನ್ನು, ಈ ಒಂದು ಐತಿಹಾಸಿಕ ಸ್ಥಳಗಳನ್ನು ಕಟ್ಟಿದಂಥ ಒಂದು ತಳಿ ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ಒಂದು ಸಾರಿ ಮಹಾರಾಜರು ಈ ಸಮುದಾಯವನ್ನು ನಮಗೆ ಕಳಿಸ್ಕೊಡಿ ಅಂತ ಕೇಳಿದ್ರಂತೆ. ಅದು ಕೇಳಿದಾಗ ಅದು ಮೋಸ್ಟ್ಲಿ ನಾಟ್ ಈವನ್ 200-300 ಇಯರ್ಸ್. ಆಗ ಕೇಳಿದಾಗ ಅಲ್ಲಿನ ಪಾಂಡ್ಯನ್ ರಾಜ ಒಪ್ಪಲಿಲ್ಲ. ಆಗ ಕೊನೆಗೆ 2 ಸಾರಿ ಕೇಳಿದ ಮೇಲೆ ಅವರು ಒಪ್ಪಿಕೊಂಡು ಕೆಲವು ಕಂಡೀಷನ್ಗಳಿಗೆ ಹಾಕಿ ಕೊಡ್ತಾರೆ. ಆ ಕಂಡೀಷನ್ ಏನಂದರೆ, ಇವರು ಭಾಳ ನೀತಿವಂತರು, ಬಲಿಷ್ಠರು, ತ್ಯಾಗಜೀವಿಗಳು, ಕಷ್ಟ ಸಹಿಷ್ಣುತೆಗಳು, ಅದರಿಂದ ಇವರು ನನ್ನ ಮಕ್ಕಳ ಥರ ನಾನು ಕಳಿಸೋದಿಲ್ಲ ಅಂತ ರಾಜ ಹೇಳ್ತೀನಿ. ನಾನು ಅವ್ರನ್ನ ಅತ್ಯಂತ ಗೌರವದಿಂದ ಭದ್ರತೆಯಿಂದ ನಾನು ನೋಡ್ಕೋತೀನಿ ಅಂತ ಹೋಗಿದ್ದೆ. ಕೇಳಿದಾಗ ಆಮೇಲೆ ಕೊನೆಗೆ ಅಟ್ ಲಾಸ್ಟ್ ರಾಜ ಅವ್ರನ್ನ ಕಳಿಸೋದ್ರ ಮೂಲಕ ಅವ್ರನ್ನ ಈ ಕೆರೆ ಕೆಳಗಡೆ ಗದ್ದೆ ಕೊಡೋದ್ರ ಮೂಲಕ, ಊರ ಮುಂದೆ ಹೊಲ ಕೊಡೋದ್ರ ಮೂಲಕ, ಕೆಲವು ಗೌರವಾನ್ವಿತ ಸಂಕೇತಗಳನ್ನು ಕೊಡೋದ್ರ ಮೂಲಕ, ಕೆಲವು ಪ್ರಾಮುಖ್ಯತೆಗಳೊಂದಿಗೆ ಈ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಆದರೆ ಅದು ಇವತ್ತಿಗೂ ಅದು ಎಲ್ಲ ಕಡೆ ಅದು ಇದೆ. ಕೆಲವು ಕಡೆ ಹಾಗೆ ಕೆಲವರು ಬಂದಿರ್ಬೋದು. ಇನ್ನು ಕೆಲವರು ಮೊದಲು ರಾಜರಾಜೇಂದ್ರ ಎರಡನೇ ರಾಜರಾಜೇಂದ್ರ ಚೋಳರು ಅವ್ರ ಕಾಲದಲ್ಲಿ ಮತ್ತು ಈ ಕೋಲಾರಮ್ಮ, ಆನೇಕಲ್ಲು ಈ ಕಡೆ ಭಾಗಗಳೆಲ್ಲೂ ಅವರ ಡೈನಾಸ್ಟಿಯಲ್ಲಿದ್ದಾಗ ವಿದ್ಯುತ್ ಬಂದಿದ್ದಾಗ ವಿದ್ಯುತ್ ಜೊತೆಗೆ ಕೆಲವರೆಲ್ಲ ವಾಪಸ್ ಹೋದ್ಮೇಲೆ ಇವರು ಪ್ರತಿ ಊರಲ್ಲಿ 5 ಮನೆ 6 ಮನೆ ಕುಟುಂಬಗಳು ಉಳ್ಕೊಳ್ಳೋದ್ರ ಮೂಲಕ ಇದು ಈಗಲೂ ನೋಡಿ ಆನೇಕಲ್ ತಾಲೂಕಿನ ಅನೇಕ ಹಳ್ಳಿಗಳಲ್ಲಿ ಕೇವಲ 20-25-30-50 ಮನೆಗಳಷ್ಟೇ ಇದ್ದಾವೆ. ಅದಕ್ಕೆ ಮೂಲ ಆ ಊರಿಗೆ 1-2-3 ಕುಟುಂಬಗಳಷ್ಟೇ ಇರ್ತವೆ. ಹಿಂಗಾಗಿ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು ಕೆಲವರು ಹೇಳ್ತಾರೆ. ಮತ್ತು ಇನ್ನು ಕೆಲವು ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ಚೋಳನ್, ಚೇರನ್, ಪಾಂಡ್ಯನ್ ಸೌತ್ ಇಂಡಿಯಾದಲ್ಲಿ ಈ ಭಾಗಕ್ಕೆ ಭಾಳ ಪವರ್ಫುಲ್ ಮಹಾರಾಜರಿದ್ದಂಥ ಒಂದು ಡೈನಾಸ್ಟಿ. ಆ ಚೇರನ್ನು ಕೇರಳದಿಂದ ಹತ್ತತ್ರ ಈ ಕಡೆ ಆನೇಕಲ್ ತಳ್ಳಿ ಗಡಿ ಭಾಗಕ್ಕವರೆಗೂ ಚೇರನ್ ಡೈನಾಸ್ಟಿ ಇದೆ. ಸೊ ಆ ಸಂದರ್ಭದಲ್ಲಿ ಕೂಡ ಆ ಕಡೆಯಿಂದ ಹೀಗೆ ಮೈಗ್ರೇಟ್ ಆಗಿರ್ಬೋದು ಅನ್ನೋ ಒಂದು ನಿಖರವಾದ ಮಾಹಿತಿ ಇಲ್ಲ, ಆದರೆ ಬಾಯಿಂದ ಬಾಯಿಗೆ ಇಂಥ ಒಂದು ಮಾಹಿತಿಗಳು ಸಿಕ್ಕಿರ್ತಕ್ಕಂಥ. ಸೊ ಇದೆಲ್ಲ ನೋಡಿದಾಗ ಮತ್ತು ಇವತ್ತಿಗೂ ಅವರ ರೇಸು, ಅವರ ಸಾಮೂಹಿಕ ಚಿಂತನೆ ಮತ್ತು ಅವರ ಒಗ್ಗಟ್ಟು ಮತ್ತು ಅವರ ನಡೆದು ಬಂದಿರತಕ್ಕಂಥ ನಮ್ಮ ಎಲ್ಲ ಪೂರ್ವಿಕರ ಒಂದು ಸಾಧನೆಯನ್ನು, ಅವರ ಜ್ಞಾಪಕವನ್ನು ನಾವು ನೋಡಿದಾಗ ಸ್ವಲ್ಪ ಹೋಲಿಕೆ ಬರ್ತದೆ. ಸೊ ಹಾಗಾಗಿ ಇವತ್ತು ನೀವು ಕನಿಷ್ಠ ಈ ಮಟ್ಟಕ್ಕೆ ಈ ಬಗ್ಗೆ ದಾಖಲೆಗೊಳಿಸ್ಬೇಕು, ಇದ್ರ ಬಗ್ಗೆ ತಿಳ್ಕೋಬೇಕು, ಈ ವಿಚಾರ ತಿಳಿಸ್ಬೇಕು ಅನ್ನೋದಕ್ಕೆ ನನಗೂ ಕೂಡ ಇದ್ರ ಬಗ್ಗೆ ಕುತೂಹಲ ಮಾಡಿ. ಸರ್, ಈಗ ನೀವು ಸಾಕಷ್ಟು ಅರಿವು ಮತ್ತು ಅರಿವು ಜನಾಂಗದವ್ರ ಬಗ್ಗೆ ಮಾತಾಡಿದ್ರೆ, ಈಗ ನನಗೆ ಪ್ರಕಾರ ಈಗಾಗಲೇ ಈ ಜನಾಂಗ ಮೊದಲೆಲ್ಲ ತುಂಬ ಸಂಕಷ್ಟದಲ್ಲಿದ್ದರು, ಏನು ಸಂಶೋಧನೆಗಳಾಗಿರಲಿಲ್ಲ. ಆದರೆ ಈಗ ಸಾಕಷ್ಟು ಕೆಲವರಾದರೂ ಪ್ರಜ್ಞಾವಂತರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ಸೊ ಮುಂದುವರಿತಾ ಇರುವಂತಹ ಈ ಕಾಲಘಟ್ಟದಲ್ಲಿ ನಿಂತ್ಕೊಂಡು ಒಬ್ಬ ನಾಯಕರಾಗಿ ಅಥವಾ ಒಬ್ಬ ಹೋರಾಟಗಾರರಾಗಿ ಒಟ್ಟು ಹುಡುಕಾಟಗಳು ಇನ್ನು ಮುಂದೆ ಈ ಜನಾಂಗದ ಬಗ್ಗೆ ಅಥವಾ ಅರವು ಅನ್ನುವಂತಹ ಒಂದು ಜನಾಂಗದ ಬಗ್ಗೆ, ಭಾಷೆಯ ಬಗ್ಗೆ, ಸೊ ಯಾವ ರೀತಿಯಾದಂತಹ ಹುಡುಕಾಟಗಳು ಆಗಬೇಕಾಗಿದೆ ಅಥವಾ ಆ ಹುಡುಕಾಟಗಳು ಯಾವ ದಿಕ್ಕಿನಲ್ಲಿ ಸಾಗಬೇಕಾಗಿದೆ ಅಂತ ನಿಮ್ಮ ಅಭಿಪ್ರಾಯ ಸರ್? ಹುಡುಕಾಟ ಒಂದು ಇತಿಹಾಸದ ಕುರುಹುಗಳ ಮೂಲಕ ಮತ್ತೊಂದು ಇತಿಹಾಸವನ್ನು ರೂಪಿಸಿಕೊಳ್ಳಕ್ಕೆ ನಡಕುವಂಥ ಹುಡುಕಾಟ. ಓಕೆ ಫೈನ್, ನಾವಿವತ್ತಿದ್ದೀವಿ, ನಾವಿರೋದಕ್ಕೆ ನಮ್ಮ ಪೂರ್ವಿಕರ ಕಾರಣ. ಅದು ನಿನ್ನೆ ಇತಿಹಾಸ, ನಿನ್ನೆ ಇತಿಹಾಸ ಇವತ್ತು ಇತಿಹಾಸದಲ್ಲಿ ಮುಂದೊಂದು ಮುಂದಿನ ಇತಿಹಾಸ ಕೂಡ ಫಾರ್ಮೇಷನ್ ಆಗುತ್ತೆ, ಆಗಬೇಕು ಕೂಡ. ಸೊ ಅಂಥ ಇತಿಹಾಸದಲ್ಲಿ ಇವತ್ತು ಈ ಭಾಷೆ ಮಾತಾಡುವಂಥ ಸಮುದಾಯಗಳು ಮೊದಲು ಒಂದು ಗ್ರಾಮ ರಚನೆ ಮತ್ತು ಗ್ರಾಮಾಡಳಿತ ಆಗಿರುತ್ತೆ. ಒಬ್ಬ ಪಟೇಲರು, ಒಬ್ಬರು ಶಾನ್ಭಗರು, ಒಬ್ಬ ತೋಟೆ.
ಪಟೇಲ್ರ ಕೆಲಸ ಎಲ್ರಿಗೂ ಗೊತ್ತಿದೆ, ಶಾನ್ ಭಗರ್ ಕೆಲಸನೂ ಎಲ್ರಿಗೂ ಗೊತ್ತಿದೆ. ತೋಟಿ ಆ ಕಾಲಕ್ಕೆ ಕಮ್ಯುನಿಕೇಷನ್ ಇರಲಿಲ್ಲ ನಮಗೆ. ಸೊ ಆತನ ಮೂಲಕ ಒಂದು ಗ್ರಾಮದ ಸಂದೇಶ, ಒಂದು ಗ್ರಾಮದ ನಿರ್ಧಾರ, ಒಂದು ಗ್ರಾಮದ ಪಟೇಲ್ರ ಸೂಚನೆ ಮೂಲಕ ಈ ಒಂದು ತೋಟಿಗಳು ಕಾಯಕವನ್ನು ಮಾಡ್ತಕ್ಕಂಥದ್ದು ನಡ್ಕೊಂಡು ಬರ್ತದೆ. ಇವತ್ತಿನ ಸ್ವಚ್ಛತೆಯ ಕಾನ್ಸೆಪ್ಟೇ ಆವತ್ತಿನ ಈ ಜನತೆ ಮಾಡಿದಂಥದ್ದು. ಮತ್ತು ಈ ಕಾವಲುಗಾರಿಕೆ ಕೂಡ ಆವತ್ತು ಇಷ್ಟೊಂದು ಫಾಸ್ಟ್ ಕಮ್ಯುನಿಕೇಷನ್ ಇರಲಿಲ್ಲ. ಇಲ್ಲದಿದ್ದರೂ ಕೂಡ ಬೇರೆ ಬೇರೆದೆಲ್ಲ ಇದ್ದೇ ಇರ್ತದೆ. ಯಾರು ದರೋಡೆಕಾರರು, ಕಳ್ಳರು, ಕಾಕರು ಈ ಥರದ್ದು ಏನಲ್ಲ ಇದ್ದಾಗ ಒಂದು ಊರ ಮುಂದೆ ಒಂದು ಚಾವಡಿ ಇರ್ತಾ ಇತ್ತು. ಊರಿಗೆ ಒಂದು ಗೇಟ್ ಇದ್ದೆ. ಆ ಗೇಟಲ್ಲಿ ಊರೆಲ್ಲ ಮಲಗಿದ್ರೂ ಆ ಊರು ಜನರನ್ನು ಕಾಪಾಡುವಂಥ ಕಾಯಕವನ್ನು ಈ ಸಮುದಾಯ ಮಾಡ್ತಾಯಿತ್ತು. ಅಂದರೆ ತನ್ನ ಬದುಕು ಅಥವಾ ತನ್ನ ಕುಟುಂಬದ ಸ್ವಾರ್ಥ ಸ್ವಂತಿಕೆಯನ್ನು ಬಿಟ್ಟು ಬೇರೆಯವ್ರಿಗಾಗಿ ಇವರು ಜೀವನ ಗ್ರಹಿಸಿದರೆ, ತನ್ನ ಹೊಲ ಬೀಡಿದ್ರು, ತನ್ನ ಹೊಲದಲ್ಲಿ ಬೆಳೆ ಇಲ್ಲ ಆದರೂ ಮತ್ತೊಬ್ಬರು ಹೊಲವನ್ನು ಹಸನು ಮಾಡಿಸಿ ಬೆಳೆ ಮಾಡಿ ದವಸ ಧಾನ್ಯವನ್ನು ತನ್ನ ನಂಬಿದಕ ತಮ್ಮ ಯಜಮಾನನಿಗೆ ಮನೆ ತುಂಬಿ ಕಣಜ ತುಂಬಿ ಕೊಟ್ಟಂಥ ಸಮುದಾಯಗಳಿಗೂ, ಮತ್ತು ತನ್ನ ಹೊಲದಲ್ಲಿ ಬೆಳೆ ಇಲ್ಲಾದರೂ ಇನ್ನೊಬ್ಬರು ಬೆಳೆ ಬೆಳೆದಂಥ ಈ ಒಂದು ಒಂದು ನಂಬಿಕೆ ವಸ್ತು. ಎಷ್ಟು ಮಟ್ಟಿಗೆ ಇವರ ನಂಬಿಕೆಗಳಂದರೆ, ಇವರು ಎಷ್ಟೋ ಕಡೆ ಈ ಅವರ ಒಂದು ಭೂ ದಾಖಲೆ ಕಟ್ತಾಗ್ಬೋದು, ಅವರ ಅಮೂಲ್ಯವಾದ ವಸ್ತುಗಳನ್ನು ಇನ್ನೊಬ್ಬರ ಮೇಲೆ ಇಡುವಂಥ ನಂಬಿಕೆ ವಸ್ತಿದ್ದಾರೆ. ಆದರೆ ಆ ನಂಬಿಕೆಗಿಂತ ಇವ್ರಿಗೇನು ದ್ರೋಹ ಆಯ್ತಾ, ತೊಂದರೆ ಆಯ್ತಾ, ಅದು ಬೇರೆ ವಿಷಯ. ಆದರೆ ಇವರು ಅಲ್ಲಿ ಇಡೋಂಥ ಒಂದು ಒಳ್ಳೆತನ ಇದೆಯಲ್ಲ, ಇನ್ನೊಬ್ಬರು ನಂಬುವಂಥ ನಂಬಿಕೆ ತನ ಇದೆಯಲ್ಲ, ಅದು ಕೂಡ ಗ್ರೇಟ್. ಅದನ್ನು ಈ ಸಮುದಾಯಗಳು ಭಾಳ ಹಿಂದಿನಿಂದ ಮಾಡ್ಕೊಂಬಂದ್ರಿಂದಾಗಲೇ ಕ್ರಮೇಣ ಇವರು ಈ ಸಮಾಜದಿಂದ ವಂಚಿತರಾದರು, ಮೋಸಕ್ಕೆ ಒಳಪಟ್ಟರು, ಅನೇಕ ತೆರೆಯಿಂದ ವಂಚನೆಗೆ ಒಳಪಟ್ಟಿದ್ರಿಂದಲೋ ಏನೋ ಇವತ್ತು ಅವರು ಆಸ್ತಿವಂತರಾಗಿದ್ದರು, ಬಲಿಷ್ಠ ಆಗಿದ್ದರು, ನೀತಿವಂತರಾಗಿದ್ದರು, ಕಷ್ಟ ಸಹಿಷ್ಣತೆವಂತರಾಗಿದ್ದರು. ಆಗಿದ್ದರೂ ಕೂಡ ಅವ್ರು ಕೊನೆಗೆಲ್ಲ ಒಂದು ಕಡೆ ಸಮಾಜದಿಂದ ಐಸೋಲೇಟ್ ಆದರು, ಆಸ್ತಿ ಕಳ್ಕೊಂಡ್ರು, ಬಲ ಇದ್ದರು ಅಧೈರ್ಯವಂತರಾದರು. ಹೀಗಾಗಿ ಅವರು ನೈತಿಕವಾಗಿ ಕುಗ್ಗೋಗಿ ಅವರ ಒಂದು ಮಾನಸಿಕ ಸ್ಥಿತಿನೇ ಒಂದು ಕೀಳಿರಬೇಕು. ಸೊ ಹೀಗಾಗಿ ಇವರು ಅಸ್ಪೃಶ್ಯರಾಗಿ ಫಾರ್ಮೇಷನ್ ಆಗ್ಬೇಕು. ಒಟ್ಟು ಜನಸಂಖ್ಯೆ ಎಷ್ಟಿರ್ಬೋದು ಸರ್, ಈ ಸುತ್ತಮುತ್ತ ಪ್ರದೇಶಗಳನ್ನು ನಾವು ಲೆಕ್ಕ ಹಾಕೋಣ, ಜನಸಂಖ್ಯೆ ಎಷ್ಟಿರ್ಬೋದು? ಈಗ ಏನಾಗಿದೆ, ಈ ಜನಸಂಖ್ಯೆ ಜನಗಣತಿ ಆಧಾರದ ಮೇಲೆ ಗೊತ್ತಾಗುವಂಥದ್ದು. ಆದರೆ ನಿತ್ಯ ಬಳಕೆ ನಿತ್ಯ ಸ್ಪಂದನದಿಂದಾಗಿ ಇವರವರೇ ಡಿಕ್ಲೇರ್ ಮಾಡಿದ್ರು, ನಾವು ಈ ಕಡೆ ಜಾಸ್ತಿ ಇದ್ದೀವಿ, ಈ ಊರಲ್ಲಿ ಜಾಸ್ತಿ ಇದ್ದೀವಿ, ಇಷ್ಟಿದ್ದೀವಿ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದುಬಿಡ್ತಾರೆ. ಆದರೆ ಭಾಳ ದುರಂತ ಏನಂದರೆ, ಮೊನ್ನೆ ಒಳ ಮೀಸಲಾತಿಯ ಸಂದರ್ಭದಲ್ಲಿ ನಡೆದಂಥ ಜನಗಣತಿಯಲ್ಲಿ ಈ ಹಿಂದೆ ಇದ್ದಂಥ ಅರಿವಿನ ಜನ ಅಥವಾ ತಿಳು ಒಲೆಯರು ಅನ್ನೋದು ಇದ್ದಿದ್ದು ಈಗ ಅದು ಮಾಯ ಆಗ್ತದೆ. ಅದು ಈ ಸಾರಿ ಜನಗಣತಿನಲ್ಲಿ ಅದು ಗೆಜೆಟಲ್ಲಿ ಇಲ್ಲದೆ ಆಗ್ತದೆ. ಅದಕ್ಕೆ ಕಾರಣ ಹಲವಾರು ಇರುತ್ತೆ. ಒಂದು, ನಾವು ತಿಳುವಳಿಕೆಯಿಂದ ಅದನ್ನು ನೋಡಿ ಅದನ್ನು ಗುರುತಿಸದೇ ಇರತಕ್ಕಂಥದ್ದು, ಅದನ್ನು ಬರೆಸದೇ ಇರತಕ್ಕಂಥದ್ದು. ಇದರಿಂದಾಗಿ ನಮ್ಮ ಸ್ವಂತಿಕೆಯ ಒಂದು ಒಂದು ಒರಿಜಿನಾಲಿಟಿ ಏನಿತ್ತು ಸೊಗಡು, ಅದನ್ನು ಕಳ್ಕೊಳ್ಳೋದ್ರ ಮೂಲಕ ನಾವು ಬೇರೆ ಬೇರೆ ಕಡೆಗಳಲ್ಲಿ ಕಾಂಪ್ರಮೈಸ್ ಆಗೋಗಿದ್ದೀವಿ, ಕರ್ಗೋಗ್ತಾ ಇದ್ವಿ. ಕೆಲವು ಕಡೆ ಬಲಗೈ ಸಮುದಾಯ ಅದಕ್ಕೆ ಕರ್ಗೋಗಿದ್ದೀವಿ, ಇನ್ನು ಕೆಲವು ಕಡೆ ಚಲವಾದಿಗಳು ಅವ್ರ ಕಡೆ ಅವರೇ ನಿಮ್ಮನ್ನು ಒಪ್ಕೊಳ್ಳಲ್ಲ. ಈಗ ಚಲವಾದಿಗಳು ನಿಮ್ಮನ್ನೇನು ನಮ್ಮ ರೇಸ್ ಅಂತ ಏನು ಒಪ್ಕೊಳ್ಳಲ್ಲ. ಅಥವಾ ಬಲಗೈ ಸಮುದಾಯಕ್ಕೆ ನೀವು ಗ್ರೂಪ್ ಇರ್ಬೋದಷ್ಟೇ, ನೀವು ನೀವೇ ಅಂತ ಅವ್ರು ಇರ್ತಾರೆ, ಅದು ನೀವು ಒಪ್ಕೊಳ್ಳಿ. ಎಡಗೈ ಸಮುದಾಯದವರು ನಿಮ್ಮ ಒಪ್ಕೊಳ್ಳಲ್ಲ, ಅವ್ರಿಗೆ ಮ್ಯಾಚ್ ಆಗಲ್ಲ. ಹಾಗಾಗಿ ನಮ್ಮ ಸ್ವಂತಿಕೆಯನ್ನು ನಾವು ಯಾರ್ಯಾರು ಇವತ್ತು ಎಲ್ಲರೂ ಬದುಕಿದ್ದೀವಿ, ಯಾರನ್ನೂ ಹೊಣೆ ಮಾಡುವಾಗಿಲ್ಲ, ಯಾರಿಗೂ ಇದು ಕಾರಣಕರ್ತಿರಲ್ಲ. ಇವತ್ತು ಸಾಮೂಹಿಕವಾಗಿ ವಿ ಆರ್ ಆಲ್ ರೆಸ್ಪಾನ್ಸಿಬಲ್. ಸೊ ಇದರಿಂದಾಗಿ ವಿ ಲಾಸ್ಟ್ ಇಟ್. ಅಂದರೆ ನಮ್ಮ ಪೂರ್ವಿಕರು ಅತ್ಯಂತ ಕಡುಬಡತನದಿಂದ ಕಡಿಮೆ ವಸ್ತ್ರಗಳನ್ನು ಧರಿಸಿ ಭಾಳ ಕಷ್ಟಪಟ್ಟು ಬದುಕಿದಂಥವ್ರು ಕಾಪಾಡಿದಂತನೂ ಕೂಡ ನಾವು ಇವತ್ತು ಕಾಪಾಡಿಕೊಂಡಿಲ್ಲ, ಅದನ್ನು ಉಳಿಸ್ಕೊಂಡಿಲ್ಲ ಅನ್ನೋ ಪಶ್ಚಾತ್ತಾಪ ನನಗೂ ಇದೆ, ನನಗಿದೆ. ಸರ್, ಇನ್ನೊಂದು, ಈ ರೀತಿಯಾಗಿ ಅರಬು ಭಾಷೆ ಆಗಿರ್ಬೋದು ಅಥವಾ ನಮ್ಮ ಸಮುದಾಯದ ಮೂಲಗಳು ಯಾವ ರೀತಿಯಲ್ಲಿ ಇಡೀ ಸಮುದಾಯಕ್ಕೆ ಅದನ್ನು ಅರ್ಥಕೊಳ್ಳೋದ್ರಿಂದನೋ ಅಥವಾ ಪ್ರಜ್ಞೆ ಅನ್ನೋದು ಯಾವ ರೀತಿಯಲ್ಲಿ ಅವರಿಗೆ ಪ್ರಯೋಜನ ಆಗ್ಬೋದು ಸರ್? ನಿಮ್ಮ ಯಾವುದೇ ಸಂಸ್ಕೃತಿ, ಯಾವುದೇ ಪದ್ಧತಿ, ಯಾವುದೇ ಭಾಷೆ ತಕ್ಷಣ ಇಲ್ಲೂ ಬಂದಿರಲ್ಲ. ಇದಕ್ಕೆ ಹಲವಾರು ವರ್ಷಗಳ ಕಾಲ ಒಂದು ಎವಲ್ಯೂಷನ್ ಆಗಿರ್ತದೆ, ಹಲವಾರು ಜನರ ಕೊಡುಗೆ ಇರ್ತದೆ. ಅದು ತಕ್ಷಣವೇ ಹುಟ್ಟೋದಿಲ್ಲ ಮತ್ತು ತಕ್ಷಣವೂ ನಾಶ ಆಗಲ್ಲ. ಅದರಿಂದಾಗಿ ಎಷ್ಟೋ ವರ್ಷಗಳಿಂದ ಬಂದಂಥ ಈ ಭಾಷಿಕ ಅಂದರೆ ನಾವು ವಿ ಶುಡ್ ನಾಟ್ ಏಟ್ ಅದರ್ಸ್. ನಾವು ಇದಿದೆ ಅಂತ ಇನ್ನೊಬ್ಬರನ್ನು ದ್ವೇಷ ಮಾಡೋದಾಗಲಿ ಇನ್ನೊಬ್ಬರು ಇದಕ್ಕೆ ಕಾರಣ ಅಂತ ಅಲ್ಲ. ಎನಿ ಕಲ್ಚರ್ ಆಫ್ ದಿಸ್ ವರ್ಲ್ಡ್ ಆರ್ ಎನಿ ಕಲ್ಚರ್ ಆಫ್ ದಿಸ್ ಸ್ಟೇಟ್ ಅದು ಶುಡ್ ರಿಮೈನ್. ಅದಕ್ಕೊಂದು ಗೌರವ ಕೊಡಬೇಕು, ಅದಕ್ಕೊಂದು ಘನತೆ ಇದೆ. ಆ ನಿಟ್ಟಲ್ಲಿ ಈ ಭಾಷೆ ಮಾತಾಡೋ ಅಂಥವ್ರು
ಅಥವಾ ಈ ಸಂಸ್ಕೃತಿನ ಮೂಲಕ ಬೆಳೆದಿರ್ತಕ್ಕಂಥವರು. ಈ ಸಂಸ್ಕೃತಿ ಉಳಿವಿಗಾಗಿ ನಮ್ಮ ಪೂರ್ವಿಕರಿಗೆ ನಾವು ಕೊಡುವಂಥ ಗೌರವ, ನಾವು ನಮ್ಮ ಪೂರ್ವಿಕರ ಋಣದಲ್ಲಿರೋದಕ್ಕಾಗಿ ನಾವು ಅವರಿಂದ ಋಣದಲ್ಲಿದ್ದೀವಿ ಅನ್ನೋದಕ್ಕೆ ಋಣಮುಕ್ತರಾಗಲಿಕ್ಕೆ ಈ ಕಲ್ಚರನ್ನು ನಾವು ಜೀವಂತಿಕೆಯಿಂದ ಇಡಬೇಕು. ಸಾಧ್ಯವಾದರೆ ಇದನ್ನು ಹೆಚ್ಚು ಮುಂದುವರಿಸಬೇಕು. ಮತ್ತು ಇದಕ್ಕೆ ಪೂರ್ವಕವಾಗಿ ನಾವೇನು ನಥಿಂಗ್ ಈಸ್ ಭಾಳ ದೊಡ್ಡ ಅದ್ಭುತ ಏನಿಲ್ಲ, ನಥಿಂಗ್ ಈಸ್ ಮೋಸ್ಟ್ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಅದರಿಂದಾಗಿ ಈ ಭಾಷೆಗೂ ಕೂಡ ನಾವೊಂದು ಲಿಪಿ ಕಂಡುಹಿಡಬೇಕು. ಇಟ್ಸ್ ಪಾಸಿಬಲ್, ಎಲ್ಲವೂ ಹಂಗೆ ಬಂದಿರೋದ್ರಿಂದ ಅದು ಕೂಡ ಮಾಡ್ಬೋದು. ಅದು ಕೂಡ ಮಾಡಲಿಕ್ಕೆ ಇನ್ನೂ ಇದರ ಪದ್ಧತಿಗಳು, ಆಚಾರಗಳು, ವಿಚಾರಗಳು, ಮತ್ತು ಇದು ಹೇಗೆ ಒಂದು ಸಾಂಸ್ಕೃತಿಕವಾಗಿತ್ತು, ಹಬ್ಬ ಆಚರಣೆಗಳು, ಇದು ಮದುವೆ ಪದ್ಧತಿಗಳು, ಸಾವುಗಳಲ್ಲಿ ಮತ್ತು ಮದುವೆಗಳಲ್ಲಿ ಇವರು ಏನೇನು ವಿಚಾರಗಳನ್ನು, ಏನೇನು ಪದ್ಧತಿಗಳನ್ನು ಆಚರಣೆ ಮಾಡ್ತಾಯಿದ್ರು ಅನ್ನೋದೆಲ್ಲದೂ ಕೆಲವು ಮಾಡಿಫೈಡ್ ಆಗಿದೆ ಬಿಕಾಸ್ ಆಫ್ ಫಾಸ್ಟ್ ಟೆಕ್ನಾಲಜಿ, ಬಿಕಾಸ್ ಆಫ್ ಕಮ್ಯುನಿಕೇಷನ್. ಆದರೂ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ತಿಳ್ಕೊಬೇಕು ಮತ್ತು ಮುಂದುವರಿಸ್ಬೇಕು ಅಂತಲೂ ನಿಮ್ಮ ಅಭಿಪ್ರಾಯ ಅಂತ ನನ್ನ ಅನಿಸಿಕೆ. ಅಂದರೆ ತಿಳ್ಕೊಳ್ಳೋದ್ರ ಜೊತೆಗೆ ಮುಂದುವರಿಸೋದು ತುಂಬ ಮುಖ್ಯ ಆಗಿದೆ ಸರ್. ತಿಳ್ಕೊಂಡು ಬಿಟ್ಬಿಡೋದ್ರಲ್ಲಿ ಏನು ಅರ್ಥ ಇಲ್ಲ. ಇಲ್ಲ ಇಲ್ಲ, ತಿಳ್ಕೊಳ್ಳೋದು ಅನ್ನೋದೇ ಮುಂದುವರಿಕೆ. ತಿಳ್ಕೊಳ್ಳೋಕ್ಕೂ ಬಿಟ್ಬಿಡೋಕೆ ಇಟ್ಸ್ ನಾಟ್ ಎ ಮೆಟೀರಿಯಲ್. ಸೊ ಈ ವಸ್ತು ನಿಂಗೆ ಎತ್ಕೋತೀವಿ ಇಟ್ಬಿಡ್ತೀವಿ ಅನ್ನೋದಲ್ಲ ಇದು. ಇದು ಒಂಥರ ನಮ್ಮ ಜೀವ, ಇದು ನಮ್ಮ ಬದುಕು, ನಮ್ಮ ಆಚರಣೆ, ನಮ್ಮ ವಿಚಾರ, ನಮ್ಮ 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 ಲೈಫ್ ಇದು. ಸೊ ಇದನ್ನು ಎಷ್ಟನ್ನು ತಿಳ್ಕೊತೀವೋ ಅಷ್ಟು ಜೀವಂತಿಕೆ ಜೀವಂತಿಕೆ ಆಗ್ತಾನೆ ಇರ್ತದೆ. ಅಷ್ಟು ಜೀವಂತಿಕೆ ಜೀವಂತಿಕೆ ಆದಾಗ ಸಿ ಕೆಲವು ಲ್ಯಾಂಗ್ವೇಜಸ್ ನೋಡಿ, ಕೆಲವು ಲ್ಯಾಂಗ್ವೇಜಸ್ಸಲ್ಲಿ ಅವನ ಮುಖ ನೋಡಿದ ತಕ್ಷಣ ಅದೇ ಲ್ಯಾಂಗ್ವೇಜ್ಗೆ ಹೊರಟೋಗ್ತಾನೆ. ಸಿ ಪ್ಲೇಸ್ ಮೇ ಬಿ, ಟೈಮ್ ಮೇ ಬಿ, ಸ್ವಲ್ಪ ಡೆಲ್ಲಿಲಿ ಇರ್ತಾ ಅಂತ ಇಟ್ಕೊಳ್ಳಿ, ಅಲ್ಲೆಲ್ಲ ಹಿಂದಿ ಸಾವಿರಾರು ಕಿಲೋಮೀಟರ್ ದೂರದ್ದು. ಬಟ್ ಆ ಭಾಷೆಗೆ ಆ ರಾಜ್ಯದಲ್ಲಿ ಸಿಕ್ಬಿಟ್ರೆ ಟಕ್ಕಂತ ಇಮಿಡಿಯೇಟಾಗಿ ಅವನು ಆ ಭಾಷೆಯಲ್ಲಿ ಮಾತಾಡ್ತಾನೆ. ಅದನ್ನು ನೀವೆಲ್ಲೋ ಬಸ್ಸಲ್ಲಿ ಹೋಗ್ತಾರೆ, ಟ್ರೈನಲ್ಲಿ ಹೋಗ್ತಾರೆ, ರೋಡಲ್ಲಿ ಹೋಗ್ತಾರೆ, ಅಲ್ಲಿ ತಕ್ಷಣ ಅವನ ತಾಯ್ನಾಡು ಭಾಷೆ ಅಥವಾ ಅವ್ನ ಮದರ್ ಟಂಗಲ್ಲಿ ಮಾತಾಡಿದ್ರೆ ಈ ಫೀಲ್ ಹ್ಯಾಪಿ, ಈ ಫೀಲ್ ಮೋರ್ ಕಂಫರ್ಟ್, ಈ ಫೀಲ್ ಈಚೆದ್ರು ಅಂತ ಒಂದು ಒಂದು ಭಾವನೆ ಮೂಡುತ್ತೆ ಅವನಿಗೆ. ಹಂಗಾಗಿ ಒಂದು ಪ್ರತಿ ಭಾಷೆಗೂ ಒಂದೊಂದು ಸ್ಪಂದನ ಇರ್ತದೆ, ಅದಕ್ಕೊಂದು ಎನರ್ಜಿ ಇರ್ತದೆ, ಅದಕ್ಕೊಂದು ಶಕ್ತಿ ಇರ್ತದೆ. ಒಟ್ಟಾರೆ ಈಗ ಈ ಜನಾಂಗದ ಬೆಳವಣಿಗೆ ಹೇಗಾಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಆಗ್ತಾ ಇದೆ, ಅದು ಭಾಷೆಗೂ ಸಂಬಂಧಪಟ್ಟಾಗೆ ಈ ಜನಾಂಗ ಈಗ ಪ್ರಸ್ತುತವಾಗಿ ಈ ಜನಾಂಗ ಯಾವ ದಿಕ್ಕಿನಲ್ಲಿ ಬೆಳವಣಿಗೆ ಆಗ್ತಿದೆಯಾ ಅಥವಾ ಸಾಗ್ತಾ ಇದೆ ಅಂತ ನಿಮಗೆ? ಇಲ್ಲ, ಈ ಜನಾಂಗ ಸ್ಟಿಲ್ ಇಟ್ ಈಸ್ ಅಂಡರ್ ಕನ್ಫ್ಯೂಷನ್. ಇದಕ್ಕೆ ಒಬ್ಬ ಸರಿಯಾದಂಥ ಪೊಲಿಟಿಕಲ್ ಲೀಡರ್ಸ್ ಇಲ್ಲ, ಪೊಲಿಟಿಕಲ್ ಲೀಡರ್ಶಿಪ್ ಇಲ್ಲ, ಮತ್ತು ಒಂದು ಜನಾಂಗವನ್ನು ನಿಯಂತ್ರಿಸುವಂಥ ಇತರೆ ಸಮುದಾಯಗಳಿಗಿರುವಂತೆ ಈ ಸಮುದಾಯಕ್ಕೆ ಒಂದು ಗುರು ಇಲ್ಲ ಅಥವಾ ಒಂದು ಮಠ ಇಲ್ಲ. ಮತ್ತು ಈ ಸಮುದಾಯಗಳು ಆರ್ಥಿಕವಾಗಿ ಅಷ್ಟೇನು ಪ್ರಬಲರಲ್ಲ. ಬಟ್ ಇರೋ ಆರ್ಥಿಕತೆ ಇರ್ತಕ್ಕಂಥವರೆಲ್ಲರೂ ಒಂದು ಕಡೆ ಸೇರಿ ಒಂದು ಸಾಮೂಹಿಕವಾದಂಥ ಒಂದು ಶಾಲೆ ಮಾಡೋಣ, ಒಂದು ಸಮುದಾಯ ಭವನ ಮಾಡೋಣ, ಅಥವಾ ಇವರದೇ ಒಂದು ಕಡೆ ಸೇರೋವಂಥ ಒಂದು ಗ್ರೂಪ್ ಆದಂಥ ಒಂದು ಜಾತ್ರೆ ಮಾಡೋಣ, ಆ ಥರದ ಎಲ್ಲರನ್ನೂ ಕೂಡ್ರೀಕರಿಸಿ ಮಾಡೋಕ್ಕಂಥ ಹಿರಿತನದ ಕೊರತೆ ಇದೆ ಮತ್ತು ನಾಯಕತ್ವದ ಕೊರತೆ ಇದೆ. ಆಗಲೂ ಇರೋವಂಥ ನಾಯಕತ್ವರಿಗೆ ಸ್ಪಂದನೆ ಮಾಡುವಂಥ ಸಮುದಾಯದಲ್ಲಿರ್ತಕ್ಕಂಥ ಮಿಸ್ಕಮ್ಯುನಿಕೇಷನ್, ಅಸಂಘಟಿತನ ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲೋ ಒಂದು ಈರ್ಷೆನೋ ಅಥವಾ ಸ್ಪಂದನ ಅನ್ನೋದ ಕೊರತೆಯಿಂದಾಗಿ ಇರುವಷ್ಟು ಸಾಕಷ್ಟು ಜನಸಂಖ್ಯೆ ಇದ್ದರೂ ಕೂಡ ಇದು ಒಂದು ರಾಜಕೀಯ ಶಕ್ತಿಯಾಗಿಲ್ಲ ಅಥವಾ ಒಂದು ಸಾಂಸ್ಕೃತಿಕ ಶಕ್ತಿಯಾಗಿಲ್ಲ. ಇದಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಮುದಾಯಗಳು ಎಷ್ಟೋ ಗುರುತರವಾದ ಕೆಲಸಗಳನ್ನು ಈ ಸಮಾಜದಲ್ಲಿ ಮಾಡಿದ್ವು ಬಿಕಾಸ್ ಆಫ್ ದೇರ್ ಗುಡ್ ಕಮ್ಯುನಿಕೇಷನ್, ಒಳ್ಳೆ ಬಾಂಧವ್ಯ, ಸಹಕಾರ, ಸಹಬಾಳ್ವೆ ಇರೋದ್ರಿಂದಾಗಿ. ಇದರ ಅದ್ರ ಕೊರತೆ ಇರೋದ್ರಿಂದಾಗಿ ಇಲ್ಲೂ ನಾವು ಇವತ್ತು ಒಂದು ಥರದ ದುರ್ಬಲತನ ಅಥವಾ ಒಂದು ಹತಾಶತನಕ್ಕೆ ಕಾರಣ ಆಗಿದೆ. ಈ ವಲಯದ ಸಂಸ್ಕೃತಿ ಬಗ್ಗೆ ಮತ್ತು ಅದು ಈಗ ಇತ್ತೀಚೆಗೆ ಪಡ್ಕೊಳ್ತಾ ಇರುವಂಥ ಪರಿವರ್ತನೆ ಬಗ್ಗೆ ಅದು ನಿಮ್ಮ ಹೇಗೆ ಅನಿಸ್ತಾ ಇದೆ ಸರ್? ನೀವು ಮೊದಲಿಂದ ನೋಡಿರೋದಕ್ಕೂ ಈಗ ನೀವು ನೋಡ್ತಾ ಇರುವಂತಹ ಈ ಪರಿವರ್ತನೆ, ಅದಂದ ತಕ್ಷಣ ಅದೊಂದು ಗ್ರೂಪ್ ಆಗ್ಬಿಡ್ತದೆ, ಅದೊಂದು ಜಾತ್ರೆ ಆಗ್ಬಿಡ್ತದೆ, ಅದೊಂದು ದೊಡ್ಡ ಪಾತ್ರ ಇರುತ್ತೆ, ಅಲ್ಲಿ ನೀವು ಕರ್ಕೊಬಿಡ್ತೀರಿ. ಸೊ ಈಗಲೂ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಸಮುದಾಯ ಮಧ್ಯ ಕರ್ನಾಟಕದಲ್ಲಿರೋದಕ್ಕೆ ಡಿಫ್ರೆನ್ಸ್ ಇದೆ, ಅಲ್ಲಿಂದ ದಕ್ಷಿಣ ಕರ್ನಾಟಕ ಮತ್ತೊಂದು ಡಿಫ್ರೆನ್ಸ್ ಇದೆ. ಹೀಗಾಗಿ ದಿ ಗ್ರೂಪ್ ವಿತ್ ಡಿಫ್ರೆಂಟ್ ರೇಸಸ್. ಬಟ್ ಅದಕ್ಕೂ ಒಟ್ಟಾರೆ ಆ ಸಂಸ್ಕೃತಿ ಇರ್ತಕ್ಕಂಥ ಆ ಸಮುದಾಯಕ್ಕೆ ಕೂಡ ಇವತ್ತು ಅಂಥ ಒಂದು ಬಲಿಷ್ಠವಾದಂಥ ಒಂದು ಎಲ್ಲರನ್ನ ಜೊತೆಲಿ ಕರ್ಕೊಂಡಾಗುವಂಥ ನಾಯಕತ್ವನೂ ಇಲ್ಲ, ಮತ್ತು ಅವ್ರಿಗೆ ಅಂಥದ್ದು ಮಠಾಧೀಶರೂ ಇಲ್ಲ. ಮಠಾಧೀಶನ ರೂಪಿಸ್ಕೊಳ್ಳೋದು ಕೂಡ ಜನನೇ, ಮತ್ತು ಜನಕ್ಕಾಗಬೇಕು ಅಂತ ಮಠಾಧೀಶನ ಎಮರ್ಜ್ ಆಗಬೇಕು. ಆ ರೀತಿಯಾಗಿ ಒಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಈ ಸಮುದಾಯಕ್ಕೆ ಅಂಥ ಒಂದು ಅಸಂಘಟಿತ ಸಮುದಾಯವನ್ನು ಸಂಘಟಿಸುವಂಥ ಮತ್ತು ಐತಿಹಾಸಿಕ ದಾಖಲೆಗೊಳಿಸುವಂಥ
ಒಂದು ಪ್ರಬಲವಾದ ನೇತೃತ್ವ ಇಲ್ಲದೇ ಇರೋದರ ಕೊರತೆ ಇದೆ. ನಾಯಕತ್ವ ಇದೆ, ಈ ನಾಯಕತ್ವ ಯಾವುದು? ಪೊಲಿಟಿಕಲ್ ಲೀಡರ್ಶಿಪ್, ಯು ಆರ್ ಬೆಗಿಂಗ್ ವಿತ್ ಅದರ್ಸ್. ನೀವು ಒಂದು ಪೊಲಿಟಿಕಲ್ ಲೀಡರ್ ಆಗಬೇಕನ್ನೋದನ್ನು ಒಂದು ಬೇರೆ ಒಂದು ಪಾರ್ಟಿ ಅವ್ನು ಡಿಸೈಡ್ ಮಾಡ್ತಾನೆ. ನೀವು ಪರ್ಟಿಕ್ಯುಲರ್ ಒಂದು ಲೀಡರ್ ಆಗಬೇಕಂತನೋ ಇನ್ನೊಂದು ಸಮುದಾಯದ ಜೊತೆ ಸಿ. ಈಗ ಕೋಲಾರ ಆಗ್ಬೋದು ಅಥವಾ ಗುಲ್ಬರ್ಗ ಆಗ್ಬೋದು, ಇವರಿಬ್ಬರು ಈ ಎರಡು ಸಮುದಾಯದ ಬಹುದೊಡ್ಡ ನಾಯಕರೇ. ಆದರೆ ಇವ್ರ ಪರವಾಗಿ ಬಂದು ಬೇರೆಯವರು ಬೆಂಬಲ ಕೊಡಿಸಿ ಗೆಲ್ಸೋವಂಥ ಪರಿಸ್ಥಿತಿ, ಯಾಕೆಂದರೆ ದಟ್ ಶೋಸ್ ದರ್ ಅವರ ಒಂದು ಲೀಡರ್ಶಿಪ್ ವೀಕ್ನೆಸ್, ಅವರ ನಾಯಕತ್ವದ ದೌರ್ಬಲ್ಯ. ಇದಕ್ಕಾಗಿ ಬೇರೆ ಬಂದದ್ದು. ಅದೇ ಇವರು ಈ ಕ್ಷೇತ್ರದ ಬೇರೆ ಕ್ಷೇತ್ರಕ್ಕೆ ಹೇಳುವಂಥ ಜನಸಂಖ್ಯೆ ಇದ್ದಾರೆ, ಹೋಗಿ ಹೇಳುವಂಥ ನಾಯಕತ್ವ ನಿಧಿಲ್ಲದ್ರೆ ನಾಯಕತ್ವದ ನಾಯಕನಿಗೂ ಮತ್ತು ಜನತೆಗೂ ದೇರ್ ಇಸ್ ಎ ಗ್ಯಾಪ್, ದೇರ್ ಇಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ದೇರ್ ಇಸ್ ಎ ಲ್ಯಾಕ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್. ಆ ಕಾರಣಕ್ಕಾಗಿ ಆ ಒಂದು ಇಷ್ಟು ವರ್ಷ ಆದರೂ ಆಗದೇ ಇರತಕ್ಕಂಥದಕ್ಕೆ ಬಹುಶಃ ನಾವು ಇಷ್ಟು ವರ್ಷಗಳು ಅನುಭವಿಸ್ಕೊಂಡು ಬಂದ ಗುಲಾಮಗಿರಿತನ, ಅಸಂಘಟಿತನ, ಅನಕ್ಷರತೆ, ಒಂದು ಅರಿವಿನ ಪ್ರಜ್ಞೆ ಇಲ್ಲದಿದ್ದಕ್ಕಾಗಿ. ಅದು ನನ್ನ ಪ್ರಶ್ನೆ ತುಂಬ ನೇರವಾಗಿ, ಸಂಸ್ಕೃತಿ ಅಂದರೆ ಈಗ ಮದುವೆ ಆಗಿರ್ಬೋದು ಅಥವಾ ಹುಟ್ಟು ಸಾವಿಗಳ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಪೂಜೆಗಳು, ಪುನಸ್ಕಾರಗಳು, ದೇವರುಗಳ ನಂಬಿಕೆ, ಇವುಗಳಲ್ಲೆಲ್ಲ ಆಗ್ತಾ ಇರುವಂತಹ ಈ ಪರಿವರ್ತನೆ ಇದೆಯಲ್ಲ, ಅದು ಯಾವ ರೀತಿಯಲ್ಲಿ ಮುಂದುವರೆದಿದೆ, ನೀವು ಅದನ್ನು ಹೇಗೆ ಗಮನಿಸ್ತಾ ಇದ್ದೀರಾ, ಮತ್ತು ಅದು ಎಷ್ಟು ಮಾತ್ರಕ್ಕೆ ಸರಿ ಅಥವಾ ಸರಿಯೇ ಅಂತ ಪ್ರಶ್ನೆ ಅಲ್ಲ, ಬಟ್ ಅದು ಯಾವ ರೀತಿಯ ಒಂದು ರೀತಿಯ ಸಾಂಸ್ಕೃತೀಕರಣವನ್ನು ಅವರಲ್ಲಿ ಮಾಡ್ತಾ ಇದೆ. ಸೊ ಅದು ಮುಂದೆ ಈ ಮೂಲದ ಅಸ್ತಿತ್ವದ ಅಥವಾ ಅಸ್ಮಿತೆಯ ಪ್ರಶ್ನೆಗಳೇನಿದೆ, ಅದು ಹೇಗೆ ಇವರನ್ನು ಬದಲಾಯಿಸ್ಬೋದು ಅಥವಾ ಇವರು ಯಾವ ಕಡೆಗೆ ಸಾಗ್ಬೋದು ಈ ರೀತಿಯ ಪರಿವರ್ತನೆಗಳಿಂದ, ಅಥವಾ ಅದು ಹೇಗೆ ಸಾಗ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಈ ಪರಿವರ್ತನೆಗಳ ಬಗ್ಗೆ? ಸೊ ಮದುವೆಯಿಂದ ಹಿಡಿದು ಸೊ ಸಾವಿನವರೆಗೂ ಕೂಡ ಈ ಸಂಸ್ಕೃತಿಯಲ್ಲಿ ಆಗ್ತಾ ಇರುವಂಥ ಈ ಸಣ್ಣ ಪುಟ್ಟ ಅಲ್ಲ ದೊಡ್ಡ ಮಟ್ಟದ್ದೇ ಬದಲಾವಣೆಗಳಾಗ್ತಿದೆ, ಇದು ಯಾವ ರೀತಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಸುಮಾರು ನಿಮ್ಮ ಈ ಇಷ್ಟು ವರ್ಷಗಳ ಅದು ಒಂದು ಪದ್ಧತಿ, ಒಂದು ಆಚರಣೆ. ಈ ಪದ್ಧತಿ ಮತ್ತು ಆಚರಣೆ ಇಸ್ ಈಕ್ವಲ್ ಟು ಕಲ್ಚರ್. ಈ ಪದ್ಧತಿ ಆಚರಣೆ ಈ ಕಲ್ಚರ್ನ ಡಿಸೈಡ್ ಮಾಡೋರು, ಡೈರೆಕ್ಟ್ ಮಾಡೋರು ಒಬ್ರು ಇರಬೇಕು. ಅದು ಯಜಮಾನನಾಗೋ ಅಥವಾ ಗ್ರೂಪ್ ಲೀಡರಾಗೋ ಅಥವಾ ಸಮುದಾಯದ ನಾಯಕನಾಗೋ, ಅವನು ಅದನ್ನು ನಿಯಂತ್ರಿಸಿದಾಗ ಅದಕ್ಕೊಂದು ಇರಿಮೆ ಇರುತ್ತೆ, ಉಳಿಮೆ ಇರುತ್ತೆ. ಅದು ಇಲ್ಲದೇ ಇರುತ್ತ ಸಮುದಾಯಗಳು ಸ್ಕ್ಯಾಟರ್ ಆಗಿದೆ. ಈಗ ಸಪೋಸ್ ಈಗ ಚರ್ಚ್ ಅಂತ, ಚರ್ಚಲ್ಲಿ ಫಾದರು ಭಾನುವಾರ ಕರೆಕ್ಟಾಗಿ 10-11 ಗಂಟೆಗೆ ಪ್ರತಿಯೊಬ್ಬರು ಒಂದು ಪದ್ಧತಿ, ಒಂದು ಆಚರಣೆ. ಅಂದರೆ ಏನು ಅವ್ರ ಪದ್ಧತಿ? ಕೈಯಲ್ಲಿ ಒಂದು ಪುಸ್ತಕ ಇಟ್ಕೋತಾರೆ, ನೀಟಾಗಿ ಕಲಿಸ್ತಾಕೊಂಡು ಹೋಗ್ತಾರೆ, ಅಲ್ಲೋಗ್ಬಿಟ್ಟು ದೇವ್ರನ್ನ ಪ್ರೇಯರ್ ಮಾಡೋದು ಒಂದು ಆಚರಣೆ. ಅದಕ್ಕೊಂದು ನಿಯಂತ್ರಣ ಫಾದರ್ ಇದ್ದಾರೆ. ಅದು ಬರೀ ಒಂದು ಪ್ರದೇಶದಲ್ಲ, ಜಗತ್ತಿನಾದ್ಯಂತ ಮುಸ್ಲಿಮನ್ ಸಮುದಾಯದ ಅವ್ರು ಪ್ರತಿ ಶುಕ್ರವಾರ ಅವ್ರಿಗೆ ಒಂದು ಪದ್ಧತಿ ಇದೆ. ಏನು? ಕ್ಲೀನಾಗಿ ಕೈಕಾಲು ತೊಳ್ಕೋಬೇಕು, ಶುಭ್ರವಾದ ಬಟ್ಟೆ ಹಾಕೋಬೇಕು, ಟೋಪಿ ಹಾಕೋಬೇಕು, ಇದು ಪದ್ಧತಿ. ಆಚರಣೆ ಏನು? ಅವರು ಗುರು ಹೇಳಿದಾಗೆ ಅವರು ನಮಾಜ್ ಮಾಡೋದು, ಅವರು ಎಲ್ಲ ಒಂದು ಏನು ಪದ್ಧತಿಗಳಿದ್ವೋ ಅದು ಮತ್ತು ಆಚರಣೆ. ಆ ರೀತಿ ಒಂದು ಗುರುವಿನಿಟ್ಟು ಆಚರಣೆ ಮಾಡುವಂಥ ಸಮುದಾಯಗಳು, ಅದೇನು ಯೇಸು ಕ್ರಿಸ್ತ 2018 2019 ಇದ್ರ ಮುಂದೆ ಕ್ರಿಸ್ತ ಶಕ ಆಗಿ 550 ವರ್ಷಗಳಾದ್ಮೇಲೆ 30 ಪೈಗಂಬರ್ ಬಂದು. ಈಗ ವೈ ದೇ ಆರ್ ಇನ್ ದ ವರ್ಲ್ಡ್, ವೈ ದೇ ಆರ್ ವೆರಿ ಪವರ್ಫುಲ್, ಬಿಕಾಸ್ ಅವರ ಧರ್ಮನ, ಧರ್ಮ ಅಂದರೆ ಏನು? ಒಂದು ಪದ್ಧತಿ ಮತ್ತು ಆಚರಣೆ. ಅವ್ರ ಪದ್ಧತಿಯನ್ನು ಅವ್ರ ಸಾಂಕೇತಿಕವಾಗಿ ಸಾಂಸ್ಕೃತಿಕವಾಗಿ ಆಚರಣೆ ಮಾಡೋದ್ರಿಂದ ಅವರಲ್ಲಿ ಒಗ್ಗಟ್ಟು, ಅಭಿವೃದ್ಧಿ, ರಕ್ಷಣೆ, ಅಂದರೆ ಪ್ರತಿಯೊಂದು ಅದರಲ್ಲೇ ಸಿಕ್ಕೋದು. ಆದರೆ ಈ ಸಮುದಾಯಕ್ಕೆ ಅದು ಇಲ್ಲದ ಕಾರಣಕ್ಕಾಗಿ ಅಂಥ ಒಂದು ಬಹುಸಂಖ್ಯಾತರೆ ಆದರೆ ದುರ್ಬಲರು, ಬಹುಸಂಖ್ಯಾತರೆ ಆದರೆ ಇವರು ಹೆಚ್ಚು ಸಂಪನ್ಮೂಲಗಳಿಲ್ಲ. ಸೊ ಇಂಥ ಪರಿಸ್ಥಿತಿ ಬರೋದು ಆ ಒಂದು ಪದ್ಧತಿ ಮತ್ತು ಆಚರಣೆಯನ್ನು ನಿಯಂತ್ರಿಸುವಂಥ ನೇತೃತ್ವ ಮತ್ತು ನಾಯಕತ್ವ. ನೇತೃತ್ವ ಮತ್ತು ನಾಯಕತ್ವ ಯಾಕೆ ಹೇಳ್ತೇನೆ? ನಾಯಕತ್ವ ಇಸ್ ಫಾರ್ ಯುವರ್ ಅಪ್ಲಿಪ್ಮೆಂಟ್, ನೇತೃತ್ವ ಫಾರ್ ಯುವರ್ ಎಕ್ಸಿಸ್ಟೆನ್ಸ್. ಅದು ನಿಮ್ಮನ್ನು ಐಡೆಂಟಿಟಿ ಮಾಡಿ ಗುರುತಿಸೋದಕ್ಕೆ ನೇತೃತ್ವ. ಆದರೆ ನಾಯಕತ್ವ ನಿಮ್ಮನ್ನು ಮುನ್ನಡೆಸೋಕ್ಕೆ, ನಿಮ್ಮನ್ನು ಕಾಪಾಡಲಿಕ್ಕೆ, ನಿಮ್ಮನ್ನು ಭದ್ರಗೊಳಿಸೋಕ್ಕೆ, ನಿಮ್ಮನ್ನು ವಿಮೋಚನೆಗೊಳ್ಳಲಿಕ್ಕೆ ಅದು ಬೇಕು. ಸೊ ನೇತೃತ್ವ ಮತ್ತು ನಾಯಕತ್ವ ಇರತಕ್ಕಂಥ ಯಾವ ಸಮುದಾಯ ಬರಬೇಕು ಅಂಥ ಸಮುದಾಯಗಳು ಗುರುತರವಾಗಿ ಈ ನಾಡಿನಲ್ಲಿ ಉಪಯೋಗಿಸ್ಕೊಳ್ಳಿ. ನಾಟ್ ಓನ್ಲಿ ಪರ್ಟಿಕ್ಯುಲರ್ ಈ ಸಮುದಾಯ ಜೊತೆಗೆ ಅನೇಕ ಸಮುದಾಯಗಳಿದೆ, ಅಂಥ ಸಮುದಾಯಗಳು. ಅದಕ್ಕೆ ಇವತ್ತೇನು ಕರ್ನಾಟಕದಲ್ಲಿ ಯಾರು ಡಿಸೈಡ್ ಮಾಡ್ತಾರೆ? ನೇತೃತ್ವ ನಾಯಕತ್ವ ಇರತಕ್ಕಂಥವ್ರು ಅಂಥ 4 ಸಮುದಾಯಗಳು ಇವತ್ತು ಈ ರಾಜ್ಯವನ್ನು ನಿರ್ಧರಿಸ್ತದೆ. ಆದರೆ ಇತರೆ ಸಮುದಾಯಗಳಿಲ್ವಾ? ಇದ್ದಾರೆ. ಬಟ್ ಅವ್ರಿಗೆ ಸರಿಯಾದ ನೇತೃತ್ವ ನಾಯಕತ್ವದ ಇಲ್ಲದ ಕಾರಣಕ್ಕಾಗಿ ಇವ್ರನ್ನ ಫಾಲೋಅಪ್ ಮಾಡ್ತಾರೆ ಅಥವಾ ಅವ್ರು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಸೊ ಅದು ನಡ್ಕೊಂಬರ್ತಾರೆ.
ಇವತ್ತಿನ ಯುವ ಜನಾಂಗಕ್ಕೆ, ಅರಬು ಮಾತಾಡುವಂತಹ ಯುವ ಜನಾಂಗಕ್ಕೆ ನಿಮ್ಮ ಸಲಹೆ ಸೂಚನೆಗಳೇನಾದರೂ ಇದ್ದರೆ? ಆ ಸಮುದಾಯಗಳಿಗೆ, ಆ ಸಮುದಾಯದ ಯುವಕರಿಗೆ ಕನಿಷ್ಠ ಮಟ್ಟಿಗೆ ನೆನ್ನೆಯ ಜ್ಞಾಪಕ ಇರಬೇಕು. ನೆನ್ನೆ ಜ್ಞಾಪಕ ಅಂದಾಗಲೇ ಅವ್ರ ತಂದೆ ಜ್ಞಾಪಕ ಬರ್ತಾರೆ, ಮೊನ್ನೆ ಜ್ಞಾಪಕ ಅಂದರೆ ಅವ್ರ ತಾತ ಜ್ಞಾಪಕ ಬರ್ತಾರೆ. ಅದರಿಂದಾಗಿ ಅದರ ಇತಿಹಾಸ ಅಂದರೆ ಅಂಬೇಡ್ಕರ್ ಸಾಹೇಬರು ಅಂಥವ್ರು, ಅಂಬೇಡ್ಕರ್ ಅವರು, ಕಾಂಚಿಣಾಮಾತರು, ಪುಲೆಯವರು, ಈ ಥರ ನಮ್ಮ ಪೂರ್ವಿಕರು ಜ್ಞಾಪಕ. ಆ ನೆನ್ನೆ ಇವರು ತಿರುಗಿ ನೋಡಿಲ್ಲ ಅಂದರೆ ನಾಳೆನೇ ಇವರು ರೂಪಿಸಲಾರ. ಅದರಿಂದ ಪ್ರಸ್ತುತ ಅತ್ಯಮೂಲ್ಯವಾಗಿ ಅತ್ಯಂತ ಕಷ್ಟದಿಂದ ಇವರಿಗೆ ಸಿಕ್ಕಿರ್ತಕ್ಕಂಥ ಈ ಜೀವನ, ಈ ಸಮಯ, ಈ ಬದುಕನ್ನು ಒಂದು ಸಾರಿನಾದರೂ ತಮ್ಮ ಪೂರ್ವಿಕರಿಗೆ, ಪೂರ್ವಿಕರನ್ನು ಸ್ಮರಿಸಿ ಅದನ್ನು ನಡೆಸುವಂಥ ಜವಾಬ್ದಾರಿತವಾದ ಬದುಕನ್ನು ಬದುಕಬೇಕು. ಹಂಗೆ ಬದುಕಿದಾಗ ನಮ್ಮ ಪರವಾಗಿ ಅನೇಕ ಕನಸುಗಳು ಕಂಡಂಥ ನಮ್ಮ ಪೂರ್ವಿಕರಿಗೆ ಅವ್ರ ಶ್ರಮ ಶ್ರದ್ಧೆಗೆ ಒಂದು ಅವ್ರ ಆತ್ಮಕ್ಕೆ ಒಂದು ನೆಮ್ಮದಿ ಸಿಕ್ಕುತ್ತೆ. ಅದನ್ನು ಇವರು ತಿಳಿಸ್ಕೊಳ್ಳೋದ್ರ ಮೂಲಕ ಈ ಇವರು ಏನು ಈ ಪ್ರಸ್ತುತ ಸಮಾಜದಲ್ಲಿ ಈ ಸಮಾಜದ ಎಲ್ಲ ಸವಲತ್ತುಗಳು ಆಸ್ತಿ ಪಾಸ್ತಿಯನ್ನು ಅನುಭವಿಸ್ತಾರೆ ಅದನ್ನು ನೆಕ್ಸ್ಟ್ ಜನ್ರೇಷನ್ ಕೊಡುವಂಥ ಗುರುತರದವಾದಂಥ ಯುವ ಪೀಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಯುವಕರೇ ಇವತ್ತು ಮುಂದಿನ ಆಸ್ತಿ, ಈ ದೇಶದ ಆಸ್ತಿ, ಸಮಾಜದ ಆಸ್ತಿ, ಜನಾಂಗದ ಆಸ್ತಿ ಎಲ್ಲವೂ ಕೂಡ. ಅದರಿಂದ ಅವರು ಎಷ್ಟು ಗುರುತರವಾಗಿರ್ತಾರೋ ಅಷ್ಟು ಮುಂದಿನ ದಿನಗಳು ಫಾರ್ಮೇಷನ್ ಆಗುತ್ತೆ. ಇಲ್ಲ ಆದರೆ ಅವರೇ ಅವ್ರ ಕಾಲಕ್ಕೆ ಇದನ್ನು ಕಳ್ಕೋತಾರೆ ಮತ್ತು ನಶಿಸಿ ಹೋಗ್ತಾರೆ ಮತ್ತು ನಾಶ ಆಗ್ಬಿಡ್ತಾರೆ. ಅದರಿಂದಾಗಿ ಅತ್ಯಂತ ಗುರುತರವಾಗಿ ಅವರು ನಡ್ಕೊಂಡು ಅವರು ಯುವ ಜನಾಂಗಕ್ಕೆ ನಿಮ್ಮ ಸಲಹೆ ಸರಿ ಇದೆ, ಆದರೆ ಅವರಿಗೆ ಮಾದರಿಗಳಾಗಿ ನಿಂತಿರುವಂತಹ ನಾಯಕರು ಅಥವಾ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಕೆಲವರಾದರೂ ಈ ಜನಾಂಗದಲ್ಲಿದ್ದಾರೆ, ಅವರು ಈ ಜನಾಂಗಕ್ಕೆ ಅಥವಾ ಈ ಯುವಜನಕ್ಕೆ ಎಂತಹ ಮಾದರಿಗಳನ್ನು ಅಥವಾ ಎಂತಹ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಡೋದ್ರ ಮೂಲಕ ಅವರ ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಅಥವಾ ಅವ್ರು ಏನು ಮಾಡಬೇಕಾಗಿದೆ ಅಂತ ನಿಮ್ಮ ಅಭಿಪ್ರಾಯ ಸರ್? ನಾಯಕ ಅನ್ನೋದೊಂದು ರೆಡಿಮೇಡ್ ಇಶ್ಯೂ ಅಲ್ಲ. ಮತ್ತು ನಾಯಕ ಅನ್ನೋದು ಇಟ್ಸ್ ನಾಟ್ ಆನ್ ಆಬ್ಜೆಕ್ಟ್. ನಾಯಕ ಅವನು ದಿನ ರೂಪಿತವಾಗ್ತಾನೆ. ಅವನು ಪ್ರತಿನಿತ್ಯ ಎಷ್ಟು ಕೃಷಿ ಮಾಡ್ತಾನೋ ಅಷ್ಟು ಒಬ್ಬ ಕೃಷಿ ಪ್ರಾಧಾನ್ಯತೆಯ ಮತ್ತು ಕೃಷಿಯ ಫಲವನ್ನು ಪಡೆಯುವಂಥ ಒಬ್ಬ ನಾಯಕನಾಗ್ತಾನೆ. ಅದರಿಂದಾಗಿ ಇದು ಒಬ್ಬರು ಹೇಳ್ಕೊಟ್ರೆ, ಒಬ್ಬರು ನಡೆಸ್ಕೊಟ್ರೆ ಅನುಕರಣೆಯಿಂದಲೋ, ಸ್ಪಂದನೆಯಿಂದಲೋ, ಒಂದು ಭಾವನೆಯಿಂದಲೋ ಅವರವ್ರಿಗೆ ಒಂದು ಇನ್ನರ್ ಫೀಲಿಂಗ್ ಬರಬೇಕು. ಎಸ್, ಅವ್ರು ಮಾಡ್ತಾರೆ ಸರಿ, ಅವ್ರ ಹಿಂದೆ ಹೋಗ್ಬೇಕು, ಅವ್ರ ಜೊತೆ ಹೋಗ್ಬೇಕು, ಇಲ್ಲ ಅವ್ರು ಮಾಡ್ತಾರೆ ತಪ್ಪು, ನಾನು ಇದನ್ನು ಮಾಡಬೇಕು ಅನ್ನೋ ಅವನಲ್ಲೂ ಬರಬೇಕು. ಸರಿ, ಬ್ಲೈಂಡ್ ಫಾಲೋಯಿಂಗ್ ಆರ್ ಅನ್ನೆಸರಿ ಬ್ಲೇಮಿಂಗ್ ಗೊತ್ತಾಗಲಿ ಅಂತ. ನೀವು ಕಣ್ಣು ಮುಚ್ಚಿ ಒಂದನ್ನು ಫಾಲೋಅಪ್ ಮಾಡೋ ಒಂದು ಅಂಧಕಾರದ ದುರಾಭಿಮಾನವು ಅಪಾಯ. ಮತ್ತು ನೀವು ಪ್ರತಿಯೊಂದನ್ನು ನಿಮ್ಮ ನೆಲೆಗಟ್ಟಿನಲ್ಲಿ ಸರಿಯಾದ ವಿಚಾರವನ್ನು ವಿಮರ್ಶೆ ಮಾಡಿದೆ, ಅರ್ಥ ಮಾಡ್ಕೊಳ್ದ್ರೆ, ಪ್ರಶ್ನೆ ಮಾಡೋದು, ಎದುರುಗೊಳ್ಳೋದು, ಎದುರು ಬರೋದು ಕೂಡ ಅಷ್ಟೇ ಡೇಂಜರ್. ಅದರಿಂದಾಗಿ ಇವರಿಗೆ ಅವ್ರದೇ ಆದಂಥ ಒಂದು ಸ್ವಂತಕ್ಕೆ ಇರಬೇಕು. ಅದರಲ್ಲೂ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಹಾಕಿಕೊಟ್ಟಂಥ ದಾರಿ, ಗೋ ಟು ಬುಕ್ಸ್, ಗೋ ಟು ಲೈಬ್ರರಿ, ಅರ್ನ್ ದಿ ನಾಲೆಡ್ಜ್, ಸೀ ದಿ ವರ್ಲ್ಡ್, ಟರ್ನ್ ದಿ ಪೇಜ್, ಕ್ಲೋಸ್ ದಿ ಬುಕ್, ಗೆಟ್ ನಾಲೆಡ್ಜ್. ಅದಕ್ಕಿಂತ ಪುಸ್ತಕ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿಂತ ನೇತೃತ್ವ ನಾಯಕತ್ವ ಯಾವ್ದನ್ನು ಇದೆಯಾ? ಅದನ್ನು ಬಿಟ್ಟು ಯು ಶುಡ್ ನಾಟ್ ಬ್ಲೇಮ್ ಅದರ್ಸ್, ಗೋ ಟು ಬುಕ್ಸ್, ಗೋ ಟು ಯುವರ್ ಓನ್ ವಿಸ್ಡಮ್. ಆಗ ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ. ಇವತ್ತಿಗೂ ಈ ಸಮುದಾಯಕ್ಕೆ ಯಾರು ನಿಜವಾದ ಶತ್ರು, ಯಾರು ನಿಜವಾದ ಮಿತ್ರ ಅನ್ನೋ ಕ್ಲಾರಿಟಿನೇ ಇಲ್ಲ. ಸೊ ಆ ಕ್ಲಾರಿಟಿ ಎಲ್ಲಿರಲ್ವೋ ಅಲ್ಲಿವರೆಗೂ ಇವರು ಲಿಬರೇಟ್ ಆಗಲ್ಲ. ಏನು ಕಾರಣ ಇರ್ಬೋದು ಸರ್ ಈ ಕ್ಲಾರಿಟಿ ಇಲ್ಲದೆ ಇರೋದಕ್ಕೆ? ದಿಸ್ ಇಸ್ ವೆರಿ ಬಿಗ್ ಇಶ್ಯೂ. ಇದಕ್ಕೆ ಒಂದು ಭಾಳಷ್ಟು ಕಾಲದಿಂದ ಇವರು ತುಳಿತಕ್ಕೊಳಪಟ್ಟರು ಅಥವಾ ಆವತ್ತಿನ ಸಂದರ್ಭಗಳಿಗೆ ಸರಿಯಾಗಿ ಸ್ಪಂದಿಸಿಲ್ವೋ, ಇದರಿಂದಾಗಿ ಇವರು ಎಲ್ಲೋ ಒಂದು ಕಡೆ ಬಲಹೀನತೆ ಮತ್ತು ಅವ್ರಿಗೆ ಆದಂಥ ಡಿಪ್ರೆಷನ್, ಏಕಾಂಗಿತನ, ಹತಾಶತನ ಮತ್ತು ಕೀಳಿರಿ. ಈಗ ಎಷ್ಟೋ ಕಡೆ ಇವರಿಗೆ ಮುಂದೆ ಬರೋಕ್ಕೆ ಚಾನ್ಸ್ ಇದ್ದು ನಮ್ಮ ಸಹಮಾನರು, ಸಹಸೋಚಿತರು ಅವಕಾಶ ಮಾಡಿಕೊಟ್ರು, ಇವರೇ ವಾಪಸ್ ಹೋಗ್ಬಿಡ್ತಾರೆ, ಇವರೇ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ಭಾಳ ವರ್ಷಗಳ ಕಾಲದ ಇವರಿಗೆ ಅನುಭವಿಸಿದಂಥ ನೋವು ಯಾತನೆಯಿಂದ. ಆದರೂ ಲಿಬರೇಟ್ ಆಗಿದೆ. ಈಗ 18ನೇ ಶತಮಾನದಲ್ಲಿ ಮತ್ತು 19ನೇ ಶತಮಾನದ ಪ್ರಾರಂಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿಕ್ಕಂಥ ಅವಕಾಶಗಳನ್ನು ಪಡ್ಕೊಳ್ಳೋದ್ರ ಮೂಲಕ, ಅತಿ ದೊಡ್ಡ ಜ್ಞಾನವನ್ನು ಪಡೆಯೋದ್ರ ಮೂಲಕ ನೀವು ಈ ದಾರಿಲಿ ಹೋಗಿ ಅಂತ ನಮಗೆ ದಾರಿ ತೋರಿಸ್ಕೊಟ್ರು. ಅದು ಅವರ ಸ್ವಂತ, ಅವರೇ ಒಂದು ಬೆಳಕಾಗಿ ಗುರುದು ಬೆಳಕನ್ನು ಕೊಟ್ಟಂಥವ್ರು.
ಇವತ್ತಿಗೂ ಎಷ್ಟೋ ಜನರ ಮನೇಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನೇ ಓದಲ್ಲ, ಅಥವಾ ಯಾರ ವಿಚಾರ ಗೊತ್ತಿರುತ್ತೆ ತರ್ಕಕ್ಕೆ ಬರಲ್ಲ, ವಿಚಾರಕ್ಕೆ ಬರಲ್ಲ, ತಿಳ್ಕೊಳ್ಳೋದಿಲ್ಲ. ಅದರ ಬದಲು ತನ್ನ ಬದುಕಿಗೆ ಹತ್ತಿರವಲ್ಲದ ಒಂದು ಸೀನಿಟ್ಟಿಗೆ ತನಕ ಜಂಪ್ ಆಗ್ತಾರೆ, ಇನ್ಯಾವುದೋ ಮನೋರಂಜನೆಗೆ ಜಂಪ್ ಆಗ್ತಾರೆ, ಇನ್ಯಾವುದೋ ಒಂದು ಪರ್ವರ್ಟೆಡ್ ಒಂದು ನೆಗೆಟಿವ್ ಆಟಿಟ್ಯೂಡ್ನ ಅವರೇ ಹಾಕ್ಕೊಂಬಿಟ್ಟು ಅವರಿಂದ ದೂರ ಆಗ್ತಾರೆ. ಸೊ ವಾಟ್ ಡಸ್ ಇಟ್ ಶೋಸ್? ಒಂದು ಲಾಯಲ್ಟಿ ಕ್ವಶನ್ ಇದೆ, ಒಂದು ಅಥವಾ ಇನ್ಯಾವುದೋ ಒಂದು ಅನುಕರಣೆ ಕ್ವಶನ್ ಇದೆ. ಅದಕ್ಕಾಗಿ ನೀವು ಬಹುಸಂಖ್ಯಾತರೆ, ಬಟ್ ಯು ಆರ್ ನಾಟ್ ಅ ಫೋರ್ಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಆಟಿಟ್ಯೂಡ್. ಸಾರು ಭಾಷೆ ಬಗ್ಗೆ ಮತ್ತು ಆ ಭಾಷೆಯನ್ನು ಈಗಿನ ಮುಂದಿನ ಜನ್ರೇಷನ್ಗೆ ನಾವು ತಲುಪಿಸೋದ್ರ ಬಗ್ಗೆ ನಿಮ್ಮ ಸೂಚನೆ ಅಥವಾ ಸಲಹೆ ಏನು ಸರ್? ಮನೆಗಳಲ್ಲಿ ಈಗ ಮಾತಾಡೋದು ಮಕ್ಕಳು ಕಲಿಸೋದು ನಿಂತೋಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅರಿವು ಅನ್ನೋಂತಹ ಒಂದು ಸಮುದಾಯದ ಐಡೆಂಟಿಟಿ ಆಗಿರುವಂಥ ಈ ಭಾಷೆಯನ್ನು ನಾವು ಹೇಗೆ ಮುಂದೆ ತಲುಪಿಸೋದು ಅಥವಾ ಬೇಡ್ವ ತಲುಪಿಸೋದು, ಯಾವುದು ನಮ್ಮ ಮುಂದಿನ ಗುರಿ ಆಗಿರಬೇಕು ಅಥವಾ ನಮ್ಮ ಮುಂದಿನ ನಡೆ ಯಾವುದಾಗಿರ್ಬೇಕು ಅಂತ ನಿಮ್ಮ ಬೇಡ ಅನ್ನೋದು ದ್ರೋಹ, ಬೇಡ ಅನ್ನೋದು ವಂಚನೆ, ಬೇಡ ಅನ್ನೋದು ಮೋಸ. ನಿಮ್ಮ ಪೂರ್ವಿಕರದ್ದು ಎಲ್ಲ ನಿಮಗೆ ಬೇಕು. ಅವರು ಜನ್ರೇಷನ್ ಟು ಜನ್ರೇಷನ್ ಜನ್ರೇಷನ್ ಟು ಜನ್ರೇಷನ್ ಕೊಟ್ಟಿರೋದಕ್ಕಂತೆ ಜೀವ ಬೇಕು, ಪ್ರಾಣ ಬೇಕು, ಅವ್ರ ಆಸ್ತಿ ಬೇಕು, ಅವ್ರ ತಿಪ್ಪೆ ಬೇಕು, ಅವ್ರ ಹೊಲ ಬೇಕು, ಆದರೆ ಅವ್ರ ಕಲ್ಚರ್ ಬೇಡ ಅನ್ನೋದು ದಿ ಮೋಸ್ಟ್ ಅನ್ಗ್ರೇಟ್ಫುಲ್ ಆಟಿಟ್ಯೂಡ್. ಅದು ಬೇಕು. ಆದರೆ ಇವತ್ತು ಕಮ್ಯುನಿಕೇಷನ್ ಮತ್ತು ಪ್ರಪಂಚದ ನಾಗರಿಕತೆ ಡ್ಯೂ ಟು ದ ಇನ್ಸ್ಟ್ರೂಮೆಂಟ್ಸ್ ಭಾಳ ಫಾಸ್ಟ್ ಆಗ್ತದೆ, ಕರಗೋಗ್ತದೆ. ಆದರೂ ಕೆಲವು ಭಾಷೆ ಒಬ್ಬ ಕೊಂಕಣಿ, ಒಬ್ಬ ಕೊಂಕಣಿಗೆ ಲಿಪಿ ಇಲ್ಲ, ಸಿಕ್ಕದನ್ನು ಕೊಂಕಣಿಯಲ್ಲಿ ಮಾತಾಡ್ತಾನೆ, ತುಳು ತುಳಲ್ಲಿ ಮಾತಾಡ್ತಾನೆ, ಇನ್ನೊಬ್ಬ ಭಾಷೆಯಲ್ಲಿ ಮಾತಾಡ್ತಾನೆ, ಲಿಪಿ ಇಲ್ಲದ ಭಾಷೆಗಳು ಬಂಜಾರ ಇವೆಲ್ಲ. ಬಟ್ ಇವ್ರಿಗೆ ಅದನ್ನು ಮಾಡಿಲ್ಲ ಅಂದರೆ ಇವರಿಗೆ ಎಲ್ಲೋ ಒಂದು ಕಡೆ ಒರಿಜಿನಾಲಿಟಿ ಇಲ್ಲ, ಸ್ವಂತಿಕೆ ಇಲ್ಲ ಅನ್ನೋದೇ ಅರ್ಥ. ಹಾಗಾಗಿ ಇವು ಕಳೆದೋಗುತ್ತೆ ಅಂದರೆ ಕಳೆದೋಗಲ್ಲ, ಬಂದ್ಬಿಡುತ್ತೆ ಅಂತ ಬರೋಲ್ಲ. ಬಟ್ ಇನ್ ಪ್ರಾಕ್ಟೀಸ್ ಯಾವುದೇ ಒಂದು ಸಂಸ್ಕೃತಿ ಹುಟ್ಟಬೇಕಾರೆ ಸುಲಭವಾಗಿ ಹುಟ್ಟಲ್ಲ, ಉಳಿಬೇಕಾರೆ ಸುಲಭವಾಗಿ ಉಳಿಯಲ್ಲ, ಅಷ್ಟು ಬೇಗ ನಾಶನೂ ಆಗಲ್ಲ. ಆದರೆ ಇದನ್ನು ಗ್ರಹಿಸಿದ್ದೀರಲ್ಲ, ಇದೇ ಒಂದು ಗ್ರೇಟ್. ಕನಿಷ್ಠ ಈಗ ಸಾವಿರಾರು ಜನರಲ್ಲಿ ಸಾವಿರಾರು ಜನ ಇದ್ರ ಬಗ್ಗೆ ಮಾತಾಡೋಕ್ಕೆ ಪುರ್ಸೊತ್ತು ಇಲ್ಲದೆ ಇರ್ಬೋದು, ಅಥವಾ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅದ್ರ ಬಗ್ಗೆ ಅವ್ರು ಏನೂ ಮಾಡಿಲ್ಲದೆ ಇರ್ಬೋದು, ಅಟ್ಲೀಸ್ಟ್ ಕೆಲವರಾದ್ರೂ ಏನು ಮಾತಾಡ್ತೀರಲ್ಲ. ಈಗ ನೀವು ಪ್ರಪಂಚದಲ್ಲಿ ಆಕಾಶದಲ್ಲಿ ತಲೆ ಎತ್ತಿ ನೋಡಿದ್ರೆ ನಿಮ್ಮ ಕಣ್ಣು ಭಾಳ ಸಾವಿರಾರು ಕಿಲೋಮೀಟರಷ್ಟಕ್ಕೆ ಕ್ಯಾಚ್ ಮಾಡೋಂಥ ಲೆನ್ಸ್ ನಿಮ್ಮ ಕಣ್ಣಲ್ಲಿ ಏನಿಲ್ಲ. ಆದರೆ ಕೆಲವು ಮಟ್ಟಿಗಾದ್ರೂ ಕೆಲವು ನಕ್ಷತ್ರಗಳು ಕಾಣ್ತಾವಲ್ಲ, ಅಂಥ ನಕ್ಷತ್ರಗಳು ನೀವಾಗಿದ್ದೀರಲ್ಲ. ಅಷ್ಟಾದರೂ ಸಾಕಲ್ಲ, ದಟ್ಸ್ ಆಲ್ಸ್ ಅ ಗ್ರೇಟ್, ಬಿಕಾಸ್ ನೇಚರ್ ಈಸ್ ಅವರ್ ಲೆಸನ್, ನೇಚರ್ ಈಸ್ ಅವರ್ ಲೈಬ್ರರಿ, ನೇಚರ್ ಈಸ್ ಅವರ್ ಇನ್ಫಾರ್ಮೇಟಿವ್. ಇದರಿಂದ ಎಷ್ಟೋ ಇದೆ. ಸೊ ಅದರಿಂದಾಗಿ ಇದೇನು ನಾಶ ಆಗುವಂಥ ಆತಂಕ ಇಲ್ಲ, ಆದರೆ ನಾಶ ಆಗ್ತಾರೋನ್ನ ಒಂದು ಸೂಚನೆಗಳು ಕಾಣ್ತಾ ಇದ್ದರೆ ಸ್ವಲ್ಪ ಮಟ್ಟಿಗಾದ್ರೂ ಇದನ್ನು ಬೆಳೆಸಬೇಕು, ಉಳಿಸ್ಬೇಕು. ಈಗ ಕೆಲವು ಪದಗಳೆಲ್ಲ ಭಾಳಷ್ಟು ಬಳಕೆಗಳು ಮೊದಲಲ್ಲೇ ಇರಲಿಲ್ಲ. ಈಗ ಹೈವೇ ಅನ್ನೋ ಪದ ಮೊದಲೆಲ್ಲ ಭಾಳ ಬಳಕೆ ಇರಲಿಲ್ಲ, ಫ್ಲೈಓವರ್ ಅನ್ನೋದು ಭಾಳ ದಿವಸ ಬಳಕೆ ಇರಲಿಲ್ಲ, ಅಥವಾ ಎಲೆಕ್ಟ್ರಾನ್ಸಿಟಿ ಅನ್ನೋ ಪದ ಇದ್ರೂ ಬಳಕೆ ಇರಲಿಲ್ಲ. ಈ ಪದ ಬಳಕೆ ಯಾಕೆ ಬಂದರೆ ಬಿಕಾಸ್ ಸಂದರ್ಭ ಸಿಚುಯೇಷನ್ ಇವತ್ತಿನ ಪರಿಸ್ಥಿತಿ ಹಂಗೆ ಬಂದಿದೆ. ಹಂಗಾಗಿ ಇದು ಕೂಡ ಹಂಗೆ ಫಾರ್ಮೇಷನ್ ಆಗುತ್ತೆ. ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್, ಆರ್ ನಥಿಂಗ್ ಕ್ಯಾನ್ ನಥಿಂಗ್ ಕಾಂಟ್ ಬಿ ಡೆಸ್ಟ್ರಾಯ್ಡ್. ಯಾವುದೇ ವಸ್ತುವನ್ನ ಯು ಕಾಂಟ್ ಡೆಸ್ಟ್ರಾಯ್ ಆರ್ ಯು ಕಾಂಟ್ ಕ್ರಿಯೇಟ್. ಸೊ ಅನ್ನೋದು ನಮ್ಮ ಪೂರ್ವಿಕರು ಹೇಳಿರ್ತಕ್ಕಂಥ ಮಾತು. ಅದರಿಂದ ಇದು ಉಳಿತದೆ, ಉಳಿಸ್ಬೇಕು, ಅದು ನಮ್ಮೆಲ್ಲರದ್ದು ಒಂದು ಕಾಳಜಿ ಕರ್ತವ್ಯ. ಮಾತಾಡುವಂತಹ ಸಮುದಾಯದ ಬಗ್ಗೆ ತಿಳ್ಕೊಂಡಿದ್ದೀವಿ ಅಥವಾ ತಿಳಿಸ್ಕೊಟ್ಟಿದ್ದಾರೆ ಸರ್. ಸೊ ಇನ್ನಷ್ಟು ಮಾಹಿತಿಗಳನ್ನು ಹೀಗೆ ಇನ್ನೂ ಹಲವಾರು ವಿದ್ವಾಂಸರ ಜೊತೆಗೆ ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುವಂಥವರ ನಾಯಕತ್ವವನ್ನು ವಹಿಸ್ಕೊಂಡಿರುವಂಥವರ ಜೊತೆಗೆ ಮಾತಾಡ್ತಾನೇ. ಇದೊಂದು ಚರ್ಚೆಯನ್ನು ಮುಂದುವರಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಈ ಸಮುದಾಯದ ಪ್ರತಿನಿಧಿಗಳಾಗಿ ನಾವು ಇಷ್ಟು ಮಾಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಈ ಚರ್ಚೆಗಳು ಇನ್ನಷ್ಟು ಮುಂದುವರಿಯುತ್ತೆ ಮತ್ತು ಇನ್ನು ಈ ವಿಚಾರಗಳನ್ನು ತಿಳ್ಕೊಂಡಂತಹ ಜನರು ಸ್ವತಃ ಅವರೂ ಕೂಡ ಈ ಚರ್ಚೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಮತ್ತೆ ತಮ್ಮ ಮೂಲಗಳ ಹುಡುಕಾಟದಲ್ಲಿ ತೊಡಗಿಕೊಳ್ತಾರೆ ಅನ್ನೋಂಥ ಆಶಯದೊಂದಿಗೆ ಈ ಮಾತುಕತೆಯನ್ನು ನಾವು ನಡೆಸಿದ್ವಿ. ಈಗ ನಮ್ಮೊಡನೆ ಮೀನಾಕ್ಷಿ ಅವರು ಕೂಡ ಇದ್ದಾರೆ, ಅವರು ಕೂಡ ಈ ಸಮುದಾಯದ ಒಬ್ಬ ಪ್ರತಿನಿಧಿ, ಅವರು ತುಂಬ ಆ್ಯಕ್ಟಿವ್ ಆಗಿ ಈ ವಿಚಾರಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಅವರ ಅಭಿಪ್ರಾಯ ಕೂಡ ಯುವ ಜನಾಂಗದ ಪ್ರತಿನಿಧಿಯಾಗಿ ಇರು ಕಾಣುವಂತಹ ಮೀನಾಕ್ಷಿ ಅವರು ಕೂಡ ಮತ್ತು ಆ್ಯಸ್ ಎ ಮಹಿಳೆಯಾಗಿ ಕೂಡ ಅವರ ಅಭಿಪ್ರಾಯ ತುಂಬ ಮುಖ್ಯ ಆಗುತ್ತೆ ಮತ್ತು ಅವರು ತುಂಬ ಆಸಕ್ತಿಯಿಂದ ಈ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅವರ ಅಭಿಪ್ರಾಯಗಳೇನು ಒಟ್ಟಾರೆ ಈ ಚರ್ಚೆಯ ಬಗ್ಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೀನಾಕ್ಷಿ ಅವರೇ, ನೀವು ಮಾತಾಡಬೇಕು ವಿಚಾರ. ನಮಸ್ಕಾರ.
ನನ್ನ ಅಭಿಪ್ರಾಯ ಏನಂತಂದರೆ, ಈಗ ಎಲ್ಲ ಲ್ಯಾಂಗ್ವೇಜ್ನವರು, ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಅವ್ರ ಪೇರೆಂಟ್ಸ್ ಮಕ್ಕಳಿಗೆ ಅದೇ ಭಾಷೆನೇ ಕಲಿಸ್ತಾರೆ, ಹಾಗಾಗಿ ಅದು ಮುಂದುವರಿತಾ ಬರ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಆದರೆ ಅರಿವು ಭಾಷೆಯಲ್ಲಿ ಏನಾಗ್ತಿದೆ ಅಂತಂದರೆ, ಅರಿವು ಭಾಷೆ ಮಾತಾಡೋದೇ ಒಂದು ದೊಡ್ಡ ತಪ್ಪು. ಅದನ್ನು ಮಾತಾಡೋದ್ರಿಂದ ನಮ್ಮ ಜನ ಇನ್ನೂ ಕೀಳಾಗಿ ಹೋಗ್ತಾರೆ, ನಮ್ಮ ಮಕ್ಕಳಿಗೆ ಐಡೆಂಟಿಟಿ ಸಿಗಲ್ಲ, ನಮ್ಗೆ ಐಡೆಂಟಿಟಿ ಸಿಗಲ್ಲ ಅಂತ ಪೇರೆಂಟ್ಸ್ ಕೂಡ ಯೋಚನೆ ಮಾಡೋದ್ರಿಂದ ಅವರು ಕನ್ನಡನ ಅಳವಡಿಸ್ಕೊಳ್ತಾ ಇರ್ಬೋದು, ಅಥವಾ ಕೋಲಾರ ಕಡೆ ಇರೋರು ತೆಲುಗುನ ಅಳವಡಿಸ್ಕೊಳ್ತಾ ಇರ್ಬೋದು, ಅಥವಾ ತಮಿಳ್ನಾಡು ಕಡೆ ಇರೋರು ತಮಿಳ್ ಭಾಷೆ ಅಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ನನಗನ್ಸೋ ಪ್ರಕಾರ ಏನಪ್ಪ ಅಂತಂದರೆ, ನಮ್ಮ ಇದು ಅರಿವು ಭಾಷೆ ಮಾತಾಡೋದ್ರಿಂದ ಅವರೆಲ್ಲೋ ಕೀಳಿರ್ಬೇಕು ಹೋಗ್ತಾ ಇದ್ದಾರೆ, ನಾವು ಇನ್ನೂ ಕೀಳು ಮಾಡಿ ಹೋಗ್ತಾ ಇದ್ವಿ, ನಮ್ಮನ್ನು ಜನ ಗುರುತಿಸೋದಿಲ್ಲ ಅಂತ ಪೇರೆಂಟ್ಸ್ ಮೈಂಡಲ್ಲಿ ಬಂದಿದೆ ಅನಿಸ್ತಾ ಇದೆ ನನಗೆ, ಬಂದಿದೆ ಆಲ್ರೆಡಿ. ಯಾಕಂದರೆ ನಾವೇ ಎಕ್ಸಾಂಪಲ್, ನಮ್ಮನೇಲೂ ಕೂಡ ನಾವು 3 ಜನ ಅರಿವು ಭಾಷೆ ಮಾತಾಡಿದ್ವಿ, ಇನ್ನಿಬ್ರಿಗೆ ನಮ್ಮ ಪೇರೆಂಟ್ಸ್ ಕನ್ನಡ ಕಲಿಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಅವ್ರಿಗೆ ಈ ನಾವು ನಮ್ಮ 3 ಜನ ಮಾತಾಡೋವಾಗ ಅವ್ರು ಮೋಸ್ಟ್ಲಿ ಕಮ್ಯುನಿಕೇಷನ್, ಈ ಟೆಕ್ನಾಲಜಿ ಪ್ರಪಂಚ ಅವ್ರು ಕಾಣಿಸ್ತಿಲ್ಲ ಅನಿಸುತ್ತೆ. ಆಮೇಲೆ ಇನ್ನಿಬ್ಬರಿಗೆ ಕನ್ನಡ ಕಲಿಸ್ತಿದ್ರು, ಅವ್ರಿಗೆ ಅನಿಸಿರ್ಬೋದು ಅನಿಸುತ್ತೆ, ನಾವು ತಮಿಳ್ ಭಾಷೆ ಅಂದರೆ ಸಾರಿ ಅರಿವು ಭಾಷೆ ಮಾತಾಡ್ತಾ ಇರೋದ್ರಿಂದ ಬೇರೆ ಜನಗಳು ಇವ್ರು ಈ ಭಾಷೆ ಓರ, ಓ ಇವ್ರು ಈ ಜನ ದೋರ ಅಂತ ಹೇಳ್ಬಿಟ್ಟು ಕೀಳಾಗಿ ಕಾಣ್ಬೋದು ಅನ್ನೋ ಭಯ ಇರೋದ್ರಿಂದ ಅವ್ರು ಆ ಥರ ಮಾಡ್ತಿದ್ದಾರೆ ಅನಿಸುತ್ತೆ. ನನ್ನಲ್ಲಿ ಮೇಯ್ನಾಗಿ ನಂದು ದೊಡ್ಡ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಪೇರೆಂಟ್ಸ್ ಯಾವುದಕ್ಕೂ ಸಂಕೋಚ ಪಡಬೇಕಾಗಿಲ್ಲ, ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ಅವ್ರು ಧೈರ್ಯವಾಗಿ ತಮ್ಮ ಮಕ್ಕಳಿಗೆ ತಮ್ಮ ಮಾತೃಭಾಷೆನ ಅವರು ಹೇಳ್ಕೊಡ್ಬೇಕು. ಇಲ್ಲ ಸಪೋಸ್ ಅವ್ರಿಗೆ ಇಲ್ಲ ಅವ್ರಿಗೆ ಸ್ಕೂಲ್ಗಳಲ್ಲಿ ನಮ್ಮ ಮಾತೃಭಾಷೆ ಇದ್ದಿರೋದ್ರಿಂದ ಕನ್ನಡ ಹೇಳ್ಕೊಟ್ರೂ ಪರವಾಗಿಲ್ಲ, ಜೊತೆ ಜೊತೆಗೇ ಅರಿವು ಭಾಷೆನ ಕೂಡ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ನಮ್ಮ ಈ ಭಾಷೆನ ಮುಂದುವರಿಸ್ಕೊಂಡು ಹೋಗ್ಬಹುದು ಅಂತ ನನ್ನ ಅಭಿಪ್ರಾಯ.